ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂ ಬೋಕ್ಲೆ. ನಂದಿಕೂರು ಗ್ರಾಮ ಪಂಚಾಯತ್ನ ನೂತನ ಕಟ್ಟಡದ ಉದ್ಘಾಟನೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರುವ ಅಲ್ಲಂಪ್ರಭು ಪಾಟೀಲ್ ಅವರು ನೆರವೇರಿಸಿದರು. ನಂದಿಕೂರು ಗ್ರಾಮ ಪಂಚಾಯತ್ನ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವು ದಿನಾಂಕ 16 ಜುಲೈ 2023 ಬೆಳಗ್ಗೆ 10 ಗಂಟೆಗೆ ಜರುಗಿತು. ಉದ್ಘಾಟನೆಯನ್ನು ನೆರವೇರಿಸಿದ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ನೂತನ ಕಟ್ಟಡದ ಉದ್ಘಾಟನೆಯನ್ನ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಗ್ರಾಮ ಪಂಚಾಯತ್ ಕಟ್ಟಡವು ನರೇಗಾ ಯೋಜನೆಯಡಿಯಲ್ಲಿ ನಿರ್ಮಾಣಗೊಂಡಿದ್ದು ಕೇಳಿ ತುಂಬಾ ಸಂತೋಷವಾಗಿದೆ. ಅಧ್ಯಕ್ಷರಾದ ಶ್ವೇತಾ ದಿನೇಶ್ ದೊಡ್ಡಮನಿ ಅವರು ತುಂಬಾ ಅದ್ಭುತವಾದ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ. ತಮ್ಮ ಕ್ಷೇತ್ರದಲ್ಲಿ ಆಗಿರುವುದು ನೋಡಿ ತಮಗೆ ಖುಷಿ ಕೊಟ್ಟಿದೆ. ಒಳ್ಳೆಯ ಕೆಲಸ ಮಾಡಿದರೆ ಜನರು ಕೂಡ ಜೊತೆಗಿರುತ್ತಾರೆ. ಇಂತಹ ಉತ್ತಮವಾದ ಕೆಲಸ ಅಧ್ಯಕ್ಷರಿಂದ ಆಗಿರುವುದರಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ನಂತರ ಮಾತನಾಡಿದ ವಿಧಾನ ಪರಿಷತ್ನ ಸದಸ್ಯರಾದ ಶಶಿಲ್ ಜಿ ನಮೋಶಿ ಅವರು, ಉತ್ತಮ ಮತ್ತು ಸುಸಜ್ಜಿತವಾದ ಸುಂದರ ಕಟ್ಟಡ ನಿರ್ಮಾಣಗೊಂಡಿದೆ. ಕಲಬುರಗಿ ತಾಲೂಕಿನಲ್ಲಿ ಅತ್ಯಂತ ದೊಡ್ಡ ಗ್ರಾಮ ಪಂಚಾಯತ್ ಇದಾಗಿದ್ದು ಕಟ್ಟಡ ಮಾತ್ರ ಸಣ್ಣದಾಗಿತ್ತು. ಅದನ್ನು ಮನಗೊಂಡ ಅಧ್ಯಕ್ಷರು ಬಹಳ ಸುಂದರವಾದ ಕಟ್ಟಡವನ್ನ ನಿರ್ಮಾಣ ಮಾಡಿ ಎಲ್ಲಾ ಗ್ರಾಮ ಪಂಚಾಯತಿಗಳಿಗೆ ಪ್ರೇರಣೆಯಾಗಿದ್ದಾರೆ ಎಂದರು. ನಂತರ ಮಾತನಾಡಿದ ಇನ್ನೂರು ವಿಧಾನ ಪರಿಷತ್ನ ಸದಸ್ಯರಾದ ಬಿಜಿ ಪಾಟೀಲ್ ಅವರು, ಅಧ್ಯಕ್ಷರು ಬಹಳ ಕ್ರಿಯಾಶೀಲರಾಗಿದ್ದಾರೆ. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅನೇಕ ಸಮಸ್ಯೆಗಳು ಇದ್ದು ಕೂಡಲೇ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಹಾಗೂ ಪಿಡಿಒ ಸೇರಿದಂತೆ ಕಾರ್ಯದರ್ಶಿಗಳು ಸ್ಪಂದಿಸಬೇಕು ಎಂದರು. ನಂತರ ಅಧ್ಯಕ್ಷ ನುಡಿಗಳನ್ನ ಆಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ವೇತಾ ದಿನೇಶ್ ದೊಡ್ಡಮನಿ ಅವರು ಮಾತನಾಡಿ, ಇದು ನಮ್ಮ ಆಡಳಿತದಲ್ಲಿ ನಿರ್ಮಾಣ ಮಾಡುವ ಸಂಕಲ್ಪ ಮಾಡಿದ್ದೆ. ಅದರಂತೆ ಸದಸ್ಯರೆಲ್ಲರೂ ಇದಕ್ಕೆ ಸಾಥ್ ನೀಡಿದರು ಮತ್ತು ತಾಲೂಕಾ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ಸಹಕಾರದಿಂದ ಇಂತಹ ವ್ಯವಸ್ಥಿತವಾದ ಕಟ್ಟಡ ನಿರ್ಮಾಣವಾಗಲು ಸಾಧ್ಯವಾಗಿದೆ ಎಂದರು. ಇನ್ನು ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ನಮ್ಮ ಅವಧಿಯಲ್ಲಿ ಆಗಿರುವುದು ತಮ್ಮ ಆಡಳಿತದ ಬಗ್ಗೆ ತಮಗೆ ಹೆಮ್ಮೆ ಇದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ಉಪ ಕಾರ್ಯದರ್ಶಿಗಳಾದ ಲಕ್ಷ್ಮಣ ಶೃಂಗೇರಿ, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ವೀರಣ್ಣ ಕೌಲ್ಗಿ, ಎಡಬಲಿ ವಿಜಯ್ ಕುಮಾರ್ ರಾಠೋಡ್, ಜೆಇ ಸಂಜಯ್ ಜೈನ್, ಪಿಡಿಒ ರಾಮಚಂದ್ರ ಮಸರ್ಕಲ್, ಉಪಾಧ್ಯಕ್ಷರಾದ ಶಿವಪುತ್ರ ಮಾಲಿ ಪಾಟೀಲ್, ಕಾರ್ಯದರ್ಶಿ ಮಹಾನಂದ ಸಿಂಗೆ, ಸದಸ್ಯರಾದ ಶ್ರೀನಿವಾಸ್ ದೊಡ್ಡಮನಿ, ಭೀಮಾಶಂಕರ್ ನಾಗನಹಳ್ಳಿ, ಚಂದ್ರಕಾಂತ್ ಪೂಜಾರಿ, ಪವನ್ ಕುಮಾರ್ ವಳಕೇರಿ, ಮೊಹಮ್ಮದ್ ಸಾಬ್ ಸೀತನೂರ್, ಕಮಲಾಬಾಯಿ ವಿಜಯ್ ಕುಮಾರ್, ಶಿವಲೀಲಾ ರಾಜಯ್ಯ ಸ್ವಾಮಿ, ರಾಜುಬಾಯಿ ಚೌಹಾಣ್, ಶಾಂತಾಬಾಯಿ ಅಂಬಾರಾಯ್, ಸೂರ್ಯಕಾಂತ್ ಕಣ್ಣಿ, ಲಕ್ಷ್ಮೀಬಾಯಿ ಶರಣಪ್ಪ, ಶರಣು ಪವಾರ್, ಗೌರಿಬಿ ಸಲೀಂ ಸಾಬ್ ಕೋಟ್ನೂರ್, ಆರಿಫ್ ಸೀತನೂರ್, ಶಾಂತಕುಮಾರ್ ಉದನೂರ್, ಸುಭಾಷ್ ಮೂಲಿಗೆ, ಮಾಣಿಕ್ ಪ್ರಭು, ಶ್ರೀಕಾಂತ್ ಉಳ್ಳಿ, ಅಮಿತ್ ಉದನೂರ್, ನಾಗೇಂದ್ರ ಶೇರಿಕಾರ್, ಮಲ್ಲಣಗೌಡ ನಂದಿಕೂರ್, ಲಕ್ಷ್ಮಣ್ ಪೂಜಾರಿ, ದತ್ತು ಗುತ್ತೇದಾರ್, ಪ್ರದೀಪ್ ಚಿಂಚನ್ಸೂರ್, ಭೀಮಾಶಂಕರ್ ಶಿಂದೆ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಸಂತೋಷ ಅನ್ಸುತ್ತೆ. ಸ್ವಲ್ಪ ಇವತ್ತಿನ ಕಾಲದಲ್ಲಿ ದೊಡ್ಡದೇ ಆಗ್ಬೇಕಿತ್ತು ಉಪಾಧ್ಯಕ್ಷ, ಯಾಕೋ ಸ್ವಲ್ಪ ಸಣ್ಣದಾಗಿದೆ, ಆದ್ರೂ ಪರವಾಗಿಲ್ಲ. ಒಳ್ಳೆ ಕೆಲಸಗಳನ್ನ ಈ ಒಂದು ಕಾರ್ಯಾಲಯ ಮುಖಾಂತರ ಆಗ್ಲಿ ಅಂತ ತಮ್ಮೆಲ್ಲರಿಗೂ ಶುಭವನ್ನು ಹರಿಸುತ್ತಾ, ಅಧಿಕಾರ ವಿಕೇಂದ್ರದಲ್ಲಿ ನಿಜವಾಗ್ಲೂ ನಾವೆಲ್ಲರ ನ್ಯಾಯ ಕೊಟ್ಟಿದ್ದೀವಿ ಅಂತಂದ್ರೆ, ಈ 3-tier ಸಿಸ್ಟಮ್ ಅನ್ನ ನಮ್ಮ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ತಂದಾದ್ಮೇಲೆ, ಹೆಗಡೆ ಅವ್ರ ಸರ್ಕಾರ ಬಂದಾದ್ಮೇಲೆ, ಈ ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್, ಗ್ರಾಮ ಪಂಚಾಯತ್ ಈ ಸಿಸ್ಟಮ್ ಅನ್ನ ಬಂದ ಮೇಲೆ ಹೆಚ್ಚು ಕಡಿಮೆ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶದ ಎಲ್ಲಾ ಭಾಗದಲ್ಲಿ ಕೂಡ ಈ ಒಂದು ಸಿಸ್ಟಮ್ ಬಂದಾದ್ಮೇಲೆ ನಿಜವಾಗ್ಲೂ ಒಂದ್ ಸ್ವಲ್ಪ ಗ್ರಾಮಾಂತರ ಪ್ರದೇಶದಲ್ಲಿ ಏನು ಮುಖ್ಯವಾದಂತ ಕಾರ್ಯಗಳನ್ನ, ಕುಡಿಯುವ ನೀರಿನ ವ್ಯವಸ್ಥೆ ಇರಲಿ, ಇವತ್ತು ಎಲೆಕ್ಟ್ರಿಸಿಟಿ ಇರಲಿ, ಮತ್ತೇನಾರೇ ಬೆನಿಫಿಟ್ ಕೊಡುವಂಥವ್ ಇರಲಿ, ಇವೆಲ್ಲದಕ್ಕೂ
ಪಂಚಾಯತ್ ಮುಖಾಂತರನೇ ಆಗಬೇಕು ಅಂತ ಎಲ್ಲಿ ಎಲ್ಲಿ ತನಕ ಇದು ಒಂದು ಮಹತ್ವವನ್ನು ಪಡೆದಿದೆ ಅಂತಂದರೆ, ಜಿಲ್ಲಾ ಪಂಚಾಯತ್ ಏನು ಬಾಧ ಗೆದ್ದು ಬಂದ್ರೆ ಏನು ಮಾಡೋಣಪ್ಪ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಮಂತ ಭಾಳ ಜನ ಆಸೆವನ್ನಿಟ್ಟು ಈ ಒಂದು ಸಿಸ್ಟಮಲ್ಲಿ ಅವರು ಬರಲಿಕ್ಕೆ ಇಚ್ಛೆ ಪಡ್ತಾರೆ. ಅಧಿಕಾರ ಕೂಡ ನೇರವಾಗಿ ಅವರಿಗೆ ಸಾಕಷ್ಟು ಕೊಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಒಂದೇ ವಿಚಾರವನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ, ಪಂಚಾಯತಿ ಮಟ್ಟದಲ್ಲಿ ಕೂಡ ಗ್ರಾಮಸ್ಥರಿಗೆ ಯಾವ ತೊಂದರೆಯನ್ನು ಆಗಬಾರ್ದು, ಸಮಸ್ಯೆಗಳನ್ನು ಹೇಳಿದ್ಕೊಟ್ಟೆ ತಾವು ಕೂಡ ಅದನ್ನು ಸ್ಪಂದಿಸುವಂಥ ಒಂದು ಕೆಲಸ ಮಾಡಬೇಕು. ಈ ನಿಟ್ಟಿನಲ್ಲಿ ಇವತ್ತು ಬಿ ಡಿ ಒ ಆಗಲಿ, ಇವತ್ತು ಪಂಚಾಯತಿಯ ಕಾರ್ಯದರ್ಶಿಗಳಾಗಲಿ, ಯಾರೇ ಅಧಿಕಾರಿಗಳಾಗಲಿ ಸ್ಪಂದಿಸುವಂಥದ್ದು ಮಾಡಿದರೆ ಖಂಡಿತ ಇದು ನಿಜವಾದ ಒಂದು ಅಧಿಕಾರ ವಿಕೇಂದ್ರೀಕರಣಕ್ಕೆ ಒಂದು ಜಯ ಸಿಕ್ಕಂಗಾಗುತ್ತೆ. ಆ ಕಾರ್ಯವನ್ನು ತಾವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಇದು ಗ್ಯಾರಂಟಿ ಬಗ್ಗೆ ಏನು ಮಾತಾಡೋದು ಜರುತ್ತಿಲ್ಲ, ಆದರೂ ಕೂಡ ನಿನ್ನೆ ಟಿ ವಿಯಲ್ಲಿ ತಾವು ನೋಡಿದ್ರಿ ಅಂದ್ರೆ ಪಂಚಾಯತಿ ಮಟ್ಟದಲ್ಲಿ ಯಾವ ಮೀಟಿಂಗ್ ಇವತ್ತು ಗೃಹಲಕ್ಷ್ಮಿ ಅವರಿಗೆ ನಿಮಗೇನು ಕೊಡ್ಲಿಕ್ಕಿಲ್ಲ ಅಲ್ರಿ, ಇಲ್ಲ ಏನು ಎಲ್ಲರಿಗೆ ಬರ್ತದೆ ಎಲ್ಲರಿಗೆ ಬರ್ತದೆ ನೀವು ಎಲ್ಲರಿಗಂತಂದು ನಮ್ಮ ಅಲ್ಲ ಸಿದ್ದರಾಮಯ್ಯ ಅವ್ರು ಹೇಳ್ದಂಗೆ ಹೇಳ್ಬೇಡ್ರಿ, ಅವ್ರಿಗೂ ಇವ್ರಿಗೂ ಕಾಕಾ ಸಾಹೇಬ್ ಪಾಟೀಲ್ರಿಗೂ ಎಲ್ಲರಿಗೂ ಹೇಳಿ ಕಂಡೀಷನ್ಗಳು ಹಾಕ್ಯಾರ, ಅದು ಕಂಡೀಷನ್ ಕಂಡೀಷನ್ ಬ್ಯಾಡ್ ಅಂತ ವಿಚಾರಿತ್ತು. ಇರಲಿ, ಇವತ್ತು ಬಿ ಪಿ ಎಲ್ ಕಾರ್ಡ್ ಇರಲಿ, ಎ ಪಿ ಎಲ್ ಕಾರ್ಡ್ ಇರಲಿ, ಎಲ್ಲ ಅಥವಾ ಅಂತ್ಯೋದಯ ಅರ್ಹರಿದ್ದಂಥ ಎಲ್ಲರಿಗೂ ಎಲ್ಲರಿಗೂ 2000 ರೂಪಾಯಿ ಗೃಹಲಕ್ಷ್ಮಿ ಅಂತ ಹೇಳಿ ಅದನ್ನು ನಿನ್ನೆ ತಾನೇ ಘೋಷಣೆ ಮಾಡಿ ಕೊಡುವಂಥ ಒಂದು ಕಾರ್ಯ ಕೂಡ ಪ್ರಾರಂಭ ಮಾಡಿದ್ದಾರೆ. ಈ ಪಂಚಾಯತಿಯಿಂದ ಯಾರಿಗೂ ಅನ್ಯಾಯ ಆಗೋ ರೀತಿಯಲ್ಲಿ ಎಲ್ಲರಿಗೂ ಒಳ್ಳೆ ರೀತಿಯಿಂದ ಸೆಲೆಕ್ಟ್ ಮಾಡಿರಿ. ನೇರವಾಗಿ ಅವ್ರು ಇದಕ್ಕೆ ಒಂದು ಮಾತು ಅನ್ನಪ್ರಭು ಪಾಟೀಲ್ ಅವ್ರಿಗೆ ಹೇಳಬೇಕಾಗ್ತದ, ಇವತ್ತು ಈ ಇವು ಗ್ಯಾರಂಟಿಗಳು ಯಶಸ್ಸಾಗಬೇಕಂದ್ರೆ ಒಂದು ಬಹಳ ಮುಖ್ಯವಾದಂಥ ಒಂದು ಕೆಲಸ ನಮ್ಮ ಸರ್ಕಾರ ಮೋದಿಯವ್ರು ಮಾಡಿದಾರೆ ಅಂತ ಹೇಳಬೇಕಾಗ್ತದೆ. ಅದೇನಂತದಂದ್ರೆ ಜನಧನ ಯೋಜನೆಯನ್ನು ತಂದು ಅಂದರೆ ಆ ಎಲ್ಲರ ಅಕೌಂಟನ್ನು ತೆಗೆದು ಹೆಚ್ಚು ಕಡಿಮೆ ಇವತ್ತು 60 ಕೋಟಿಗಿಂತಲೂ ಹೆಚ್ಚಿಗೆ ಜನರ 80 ಕೋಟಿ ಜನರ ಅಕೌಂಟನ್ನು ತೆಗೆದಿದ್ದಾರೆ. ಆ ಅಕೌಂಟನ್ನು ತೆಗೆದಿದ್ದಕ್ಕಾಗಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಮೊದಲೇನಾಗ್ತಿತ್ತು, ನಾವೇನಾರೆ ನಾನು ಹೇಳಿದ್ದಲ್ಲ ರಾಜೀವ್ ಗಾಂಧಿಯವ್ರು ಹೇಳಿದಂಥ ವಿಚಾರ, 100 ರೂಪಾಯಿ ನಾನು ಅಲ್ಲಿ ಹಾಕಿದ್ರೆ 1500 ರೂಪಾಯಿ ಮಾತ್ರ ತಲುಪುತ್ತೆ ಅಂತ ಹೇಳಿದ್ರು. ಆದರೆ ಈಗ ಈ 3 ಯೋಜನೆಯಲ್ಲಿ ನಾನು ನೋಡಿದ್ದೀನಿ, ದುಡ್ಡು ಎಲ್ಲೇ ಹಾಕ್ತಾರ ಈ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರಿಂದ ನೇರವಾಗಿ ಅವ್ರಿಗೆ ತಲುಪುತ್ತೆ. ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾವು ಅಂದ್ರೆ ನೆನೆಸ್ಬೇಕಾಗತ್ತೆ. ಅದರಿಂದ ಈ ಕಾರ್ಯಕ್ರಮಗಳನ್ನು ಯಶಸ್ಸಾಗಲಿಕ್ಕೆ ಇವು ಕೂಡ ಕಾರಣೀಭೂತು ಅಂತಂದು ಈ ಸಂದರ್ಭದಲ್ಲಿ ಹೇಳುತ್ತಾ, ಇಲ್ಲಿ ಬಂದಂತ ಎಲ್ಲ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರೇ ಮತ್ತು ಗ್ರಾಮ ಪಂಚಾಯತಿ ಪರಿಮತಿ ಊರಿನ ಎಲ್ಲ ಪ್ರಮುಖ ಮುಖ್ಯರೇ, ದಿನೇಶ್ ದೊಡ್ಡಮನಿಯವರೇ, ಈಗ ನಾನು ಹೆಚ್ಚಿಗೆ ಹೇಳಕ್ ಇಚ್ಛೆ ಪಡೋದಿಲ್ಲ. ಈಗೆಲ್ಲ ಆಲಂಬರ್ಗ ಅವರು ಬಂದಾರ, ಅವರು ನೀವೇ ಹೇಳ್ಬೇಕಾದ ಸರ್ ನಮ್ಮ ಸರ್ಕಾರದ ಎಲ್ಲ ಮುಗಿತು. ತಮ್ಮೆಲ್ಲರ ಆಶೀರ್ವಾದದಿಂದ ಬಹಳ ಸಂತೋಷದಿಂದ ಇದರ ಉದ್ಘಾಟನೆಯನ್ನ ಮಾಡಿದ್ದೀನಿ. ಯಾಕಂದ್ರೆ ಇದು ನರೇಗಾ ಅಂದ್ರೆ ಸುಮ್ಮನೆ ಎತ್ಕೊಂಡು ತಿನ್ನೋದ ಬಹಳ ಮಂದಿ ಎತ್ತಿ ಇಂಥ ಕಟ್ಟಡ ಮಾಡ್ಬೋದು. ಒಳ್ಳೆ ಅಧ್ಯಕ್ಷರಾಗಿ ಸದಸ್ಯರು ಎಲ್ಲರೂ ಒಮ್ಮತದಿಂದ ಕಂಪೌಂಡ್ ವಾಲ್ಗಳು, ಬಿಲ್ಡಿಂಗ್ಗಳು, ಸ್ಕೂಲ್ ಬಿಲ್ಡಿಂಗ್ಗಳು, ಪಂಚಾಯತಿ ಬಿಲ್ಡಿಂಗ್ಗಳು, ಸಿಸಿ ರಸ್ತೆಗಳು, ಒಳಚರಂಡಿಗಳು, ಹೊಲಕ್ಕೆ ಹೋಗುವ ದಾರಿಗಳು, ಏನ್ ಬೇಕಾದ್ರೂ ಏನಪ್ಪಾ ಅಂದ್ರೆ ನರೇಗಾದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ. ಈ ಯೋಜನೆಗೆ ಏನಪ್ಪಾ ಅಂದ್ರೆ ಹಣ ಕೇಂದ್ರದಿಂದ ಸಾಕಷ್ಟು ನಮ್ಮ ಸರ್ಕಾರದಲ್ಲಿ ಬಿಡುಗಡೆ ಆಗಿ ಇದರ ಅನುಕೂಲತೆ ಬಹಳಷ್ಟಾಗಿದೆ. ಯಾವುದೇ ಹಳ್ಳಿಯಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಖಾಲಿ ಏನಪ್ಪಾ ಅಂದ್ರೆ ಕೂಲಿ ಇಲ್ಲದೆ ಕುಳಿತುಬಾರ್ದು, ಅವ್ರಿಗೆ ಕೆಲಸ ಕೊಡ್ಬೇಕಂತಕ್ಕಂಥ ಉದ್ದೇಶದಿಂದ ಈ ಯೋಜನೆ ತಂದಿದೆ. ಇದು ಬಹಳ ಸದುಪಯೋಗವಾಗಿ ಬಳಸಿಕೊಂಡಿದ್ರಿ, ತಮಗೆ ಅಭಿನಂದನೆ. ಬಹಳ ಸಂತೋಷದಿಂದ ಇದರ ಉದ್ಘಾಟನೆಯನ್ನು ನಾನು ಮಾಡಿದ್ದೀನಿ. ಆದರೆ ಇವತ್ತು ನಮ್ಮ ಪಂಚಾಯತಿಗೆ ಎಷ್ಟು ಹಣ ಬಂದ್ರೂ ಕೂಡ ಇವತ್ತೇನಪ್ಪ ಅಂದ್ರೆ ಅವರು ಎಲ್ಲ ಸದಸ್ಯರಿಗೆ ಗ್ರೌಂಡ್ ರಿಯಾಲಿಟಿ ಗೊತ್ತಿರ್ತದೆ. ಆ ಓಣಿಯಲ್ಲಿ ಯಾವ ಓಣಿಯಲ್ಲಿ ಏನು ಸಮಸ್ಯೆ ಇದೆ, ಯಾವ ಊರಲ್ಲಿ ಏನು ಸಮಸ್ಯೆ ಇದೆ ಅಂತಕ್ಕಂಥದ್ದು ಇದೆ. ಇನ್ನೂ ಹೆಚ್ಚಿನ ಹಣವನ್ನು ಕೊಡ್ತು ಅಂತಕ್ಕಂಥ ಮಾತನ್ನು ನಮ್ಮ ಮೊನ್ನೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ಅದು ಹಿಂದೆ ರಾಜೀವ್ ಗಾಂಧಿ ಅವರಿದ್ದಾಗ ಹಣ ನೇರವಾಗಿ ಎಲ್ಲ ಪಾರ್ಟಿ ಪಕ್ಷದ ಒಂದೇ ಪಾರ್ಟಿಯಲ್ಲಿ ಕಾಂಗ್ರೆಸ್ಗೆ ಬರ್ತಿದ್ದಿಲ್ಲ, ಅವ್ರು ಕಳಿಸಿರ್ತಕ್ಕಂಥದ್ದು. ದೇಶದಲ್ಲಿ ಇರ್ತಕ್ಕಂಥ ಯಾವುದೇ ಸರ್ಕಾರ ಬಂದ್ರು ಕೂಡ ನಡಬರ್ಕ ಸಿಕ್ಕಿ ಅನ್ಕೊಂಡು ಪಂಚಾಯತಿ ಹೋಗಬೇಕು ಕಡಿಮೆ ಮಾಡೋದು ಅಂತ. ಇವತ್ತು ಎಲ್ಲ ಕಡೆ ನೇರವಾಗಿ ಬರ್ತಾ ಇದೆ, ಪಂಚಾಯತಿಗೆ ನೇರವಾಗಿ ಕಳಿಸ್ತಿದ್ದೆ. ಅದು ಕೂಡ ಸನ್ಮಾನ್ ಸಿಂಹ ಅವರಿದ್ದಾಗ ಮಾಡಿರ್ತಕ್ಕಂಥದ್ದು, ಅದು ನೇರವಾಗಿ ಹಣ ಬರ್ತದೆ, ಯಾರನ್ನ ಫೋನ್ ಮಾಡ್ತಕ್ಕಂಥದ್ದಲ್ಲ. ಇವತ್ತು ಏನಪ್ಪ ಅಂದ್ರೆ ಗ್ಯಾರಂಟಿಗಳು ಕೂಡ ನೇರವಾಗಿ ಅವ್ರ ಅಕೌಂಟ್ಗೆ ಹೋಗ್ತದೆ, ಯಾರು ಏನು ಮತ್ತೆ ಹಸ್ತಕ್ಷೇಪ ಇಲ್ಲ. ಅವ್ರವ್ರ ಅಕೌಂಟ್ಗೆ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳಿಗೆ ಹಾಕ್ತಕ್ಕಂಥದ್ದು ನೇರವಾಗಿ ಅವ್ರ ಅಕೌಂಟ್ಗೆ ಹೋಗ್ತದೆ.
ಹೆಣ್ಣುಮಕ್ಕಳಿಗೆ 2000 ಕೊಡ್ತಕ್ಕಂತದ್ದು ನೇರವಾಗಿ ಅವರ ಅಕೌಂಟ್ಗೆ ಹೋಗ್ತದೆ. ಇವತ್ತು ಅಕ್ಕಿ ಕೊಡ್ತಕ್ಕಂತದ್ದು ಹಣ ಕೂಡ ನೇರವಾಗಿ ಅವರ ಅಕೌಂಟ್ಗೆ ಹೋಗ್ತದೆ. ಎಲ್ಲಿ ಯಾರು ಫ್ರಾಡ್ ಮಾಡ್ತಕ್ಕಂಥದ್ದಿಲ್ಲ, ಅದಾಗೋದಿಲ್ಲ. ಏನಾದರೂ ಅಂಥದ್ದು ಏನಾದರೂ ಕಂಡ್ರೆ ಇವತ್ತು ವಿರೋಧ ಪಕ್ಷದವರಾಗಲಿ ನಮೋಶಿವರಾಗಲಿ ಬಿಜೆಪಿ ಪಾರ್ಟಿಯವರಾಗಲಿ ಯಾರೇ ಕೊಟ್ಟರು ಅದರ ಸಲಹೆ ಅಂತೇಳಿ ಸ್ವೀಕಾರ ಮಾಡಿ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ನಮ್ಮ ಸರ್ಕಾರದಲ್ಲಿ ನನ್ನ ಧ್ವನಿಯಿಂದ ವಿಧಾನಸಭೆಯಲ್ಲಿ ತಿಳಿಸ್ತೀನಿ. ಅದರ ಮೇಲೆ ಎರಡನೇ ಮಾತು, ಯಾಕಂದ್ರೆ ಮನುಷ್ಯ ಒಳ್ಳೆ ಸಲಹೆ ಕೊಡಬೇಕು. ದೇಶ ಭಾವನದಿಂದ ಮಾತನಾಡಿ ಹೋಗೋದಲ್ಲ, ಸಲಹೆ ಒಳ್ಳೇದು ಕೊಟ್ಟು. ಯಾಕಂದ್ರೆ ನಾವಿನ್ನೂ ಹೆಜ್ಜೆ ಹೊಸದಾಗಿ ಇರ್ತೀವಿ. ನಾವು ಏನಾದರೂ ಏನಪ್ಪ ಅಂದ್ರೆ ಒಮ್ಮೆ ಮ್ಯಾಗಿ ಬಿಟ್ಟು ಬಂದಿರ್ತೀವಿ, ಏನಾದರೂ ತಪ್ಪು ತಡೆ ಆಗ್ತಾವೆ. ನಾವೇನು ಹೇಳ್ತೀರಿ ಅದಕ್ಕೆ ನಾವು ಸಲಹೆ ಅಂತೇಳಿ ಸ್ವೀಕಾರ ಮಾಡಿ ಅದನ್ನ ಕೆಲಸ ಮಾಡೋಣ. ಇವತ್ತು ನಮ್ಮನ್ನೆಲ್ಲ ಕರೆಸಿದ್ದೀರಿ ಮತ್ತು ಅನೇಕ ಸಮಸ್ಯೆಗಳಿವೆ ಈ ಗ್ರಾಮದಲ್ಲಿ, ಮತ್ತು ಜಾಗದ ಸಮಸ್ಯೆ ಭಾಳಷ್ಟಿದೆ. ಯಾಕಂದ್ರೆ ಮೊನ್ನೆ ನಾನು ಲೈಬ್ರರಿ ನೋಡಿದೆ, ಪೂರ ಸಂಧ್ಯಾಗಿ ಲೈಬ್ರರಿ ಕಟ್ಟಿದ್ದೀನಿ. ಆ ಲೈಬ್ರರಿ ಉದ್ಘಾಟನೆ ಬಂದಾಗ ಇವೆಲ್ಲ ಹಂತ ಹಂತವಾಗಿ ಮಾಡೋಣ. ಅಧ್ಯಕ್ಷರು ತರಾತುರಿಯಲ್ಲಿ ಅಲ್ಲ, ಇವತ್ತು ಅವ್ರು ಮಾಡಿದ್ದಾರೆ, ಅವ್ರು ಮಾಡಿದ ಕೆಲಸ ಉದ್ಘಾಟನೆ ಆಗ್ಬೇಕಂತ ಹೇಳಿ ನಮ್ಮನ್ನೆಲ್ಲರನ್ನ ಕರೆಸಿ, ಯಾಕಂದ್ರೆ 4ನೇ ತಾರೀಕಿನ ಹೊಸ ಪಂಚಾಯತಿಗಳು ಶುರು ಆಗ್ತಾವೆ. ಮತ್ತು ಯಾರು ಬರ್ತಾರೋ ಏನು ಏನು ಸುದ್ದಿ ಮಾಡಿರೋನಿಗೆ ಏನು ಬಂದ್ರೆ ಗೌರವ ಸಲ್ಲಿಸಬೇಕು. ಅವನಿಗೆ ಕೆಲಸ ಮಾಡಿದ್ದೆ ನನಗೇವೇನು ಅನ್ನೋದು ಯಾವ್ದೋರಿಗೆ ಇರ್ತದೆ, ಅದ್ರಾಗೇನು ಪ್ರಶ್ನೆ ಇಲ್ಲ. ತಾವು ಒಳ್ಳೆ ಕೆಲಸ ಮಾಡಿದ್ರಿ, ನಮ್ಮನ್ನು ಕರೆಸಿದ್ರಿ. ಏನಾದರೂ ನಿಮ್ಮ ಕೆಲಸಗಳಿದ್ರೆ ಕೂಡ ಮುಂದೆ ಬರ್ತಕ್ಕಂಥ ಬಜೆಟ್ ಮೊನ್ನೆ ಘೋಷಣೆ ಆಗಿದೆ, ಅದು ಫೈನಾನ್ಸ್ಗೆ ಹೋಗಿ ಅಪ್ರೂವಲ್ ಆಗಿ ಬರೋ ಇನ್ನೊಂದು ತಿಂಗಳು ಹಿಡಿತದೆ. ಆ ಬಜೆಟ್ ಬಂದ ತಕ್ಷಣ ಮತ್ತು ಎಚ್ ಕೆ ಆರ್ ಎಫ್ ಇಟ್ಕೊಂಡು ಇನ್ನೂ ಅಧ್ಯಕ್ಷರು ಕೂಡ ಆಗಿಲ್ಲ. ಇವೆಲ್ಲ ಆದ್ಮೇಲೆ ಹೊಸ ಹೊಸ ಡೆವಲಪ್ಮೆಂಟ್ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ. ನಿಮ್ದು ಏನೇ ಕೆಲಸ ಇದ್ರು ಕೂಡ ನೀವೆಲ್ಲ ಆಶೀರ್ವಾದ ಮಾಡಿದಿರಿ. ನಿಮಗೆ ನಿಮ್ಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಚುನಾವಣೆ ಆಯ್ತು, ನಾವೆಲ್ಲರೂ ಒಂದೇ ಏನೇ ಕರೆಕೊಂಡು ದೇಶ ಭಾವನೆ ಸಾಧಿಸಿ ಎಲ್ಲರೂ ಕೂಡ ಗ್ರಾಮದ ಅಭಿವೃದ್ಧಿ ಸಲುವಾಗಿ ಒಕ್ಕಟ್ಟಾಗಿ ಎಲ್ಲರೂ ಸೇರಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ನಮಗೆ ಕರೆಸಿ ಸನ್ಮಾನಿಸಿ ಅವ್ರು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕಾಗಿ ತಮಗೆಲ್ಲರಿಗೂ ವಂದನೆಗಳನ್ನು. ಗ್ಯಾರಂಟಿ ಬಗ್ಗೆ ಯಾರಿಗೂ ಕೂಡ ಅನುಮಾನ ಬೇಡ. ಏನು ನಾವು ಮಾತು ಕೊಟ್ಟಿದ್ದೀವಿ, ನಮ್ಮ ಸರ್ಕಾರ ಮಾತು ಕೊಟ್ಟಿದೆ. ಇವತ್ತು ಎಲ್ರಿಗೂ ಕೂಡ ಆ ಹಣವನ್ನು ತಲುಪ್ತಕ್ಕಂಥದ್ದು ಆ ಅವಕಾಶ ಸಿಗ್ತಕ್ಕಂಥದ್ದು ಆಗ್ತದೆ. ಅದೇನಾದರೂ ಹೆಚ್ಚು ಕಮ್ಮಿ ಆದರೆ ನಾವು ಕೂಡ ಸುಮ್ಮನೆ ಕೊಡೋದಿಲ್ಲ, ಎಲ್ಲರೂ ಕೂಡ ಒತ್ತಾಯ ಮಾಡಿ ವಿರೋಧ ಪಕ್ಷದವ್ರ ಜೊತೆಗೆ ನಾವು ಸೇರಿ ಏನಪ್ಪ ಆಗಲೇಬೇಕು. ಈಗಾಗಲೇ ಘೋಷಣೆ ಮಾಡಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಅವ್ರು ಬಂದ ತಕ್ಷಣ ಈ ರಾಜ್ಯದಲ್ಲಿ ಅಂತಲ್ಲ ಈ ದೇಶದಲ್ಲಿ ಯಾವುದಾದ್ರೂ ಮುಖ್ಯಮಂತ್ರಿ ಹೋದ್ಸಲ 2013-08 ಮುಖ್ಯಮಂತ್ರಿ ಅರ್ಧ ಗಂಟೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಬಡವರ ದೀನ ದಲಿತರ ಸಾಲ ಮನ್ನಾ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ. ಇವತ್ತು ಕೂಡ ಮಾತಿಗೆ ತಪ್ಪದೆ ಮ್ಯಾಂಡೇಟ್ ಏನು ಹೋದ್ಸಲ ಕೊಟ್ಟಿರೋ ಪ್ರಣಾಳಿಕೆಯಲ್ಲಿ ಮಾಡಿದರೆ ಇನ್ನೂ ಕೂಡ ಏನಪ್ಪ ಅಂದ್ರೆ ಮಾಡಿದ್ದಾರೆ, ಘೋಷಣೆ ಮಾಡಿದ್ದಾರೆ, ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ, ಕ್ಯಾಬಿನೆಟ್ ಇದು ಆಗಿದೆ. ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ತಮಗೆಲ್ಲರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಗ್ಯಾರಂಟಿ ಮಾತನ್ನು ಹೇಳಿ ನನ್ನ ಮಾತು. ಜೈ ಹಿಂದ್. ಕಲಬುರಗಿಯ ನಾಗನಹಳ್ಳಿ ಕ್ರಾಸ್ ಹತ್ತಿರದ ಜಮಶೆಟ್ಟಿ ಲೇಔಟ್ನಲ್ಲಿರುವ GSJ ಕ್ಲಿನಿಕ್ ಮತ್ತು ಮೆಡಿಕಲ್ ಸ್ಟೋರ್ಸ್ನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ನಾಗನಹಳ್ಳಿ ಕ್ರಾಸ್ನ ಜಮಶೆಟ್ಟಿ ಲೇಔಟ್ನ ಫ್ಲಾಟ್ ನಂಬರ್ 1 ಶಾಪ್ ನಂಬರ್ 18 ಇರುವ GSJ ಕ್ಲಿನಿಕ್ ಮತ್ತು ಮೆಡಿಕಲ್ ಸ್ಟೋರ್ನಲ್ಲಿ ದಿವಂಗತ ಶ್ರೀಮತಿ ಮಹಾದೇವಿ ಗಂಡ ದಿವಂಗತ ಸಂಗಪ್ಪ ಜಮಶೆಟ್ಟಿ ಇವರ ಕೃಪಾಶೀರ್ವಾದದಿಂದ ಹಾಗೂ ಶ್ರೀ GS ಜಮಶೆಟ್ಟಿ ಇವರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಶಿಬಿರದಲ್ಲಿ ಡಾಕ್ಟರ್ ಅನಿಲ್ ಎಸ್ಕೆ, ಡಾಕ್ಟರ್ ಎಸ್ ಶ್ರೀಧರ್, ಡಾಕ್ಟರ್ ಅಂಬರೀಶ್, ಡಾಕ್ಟರ್ ವೈಶಾಲಿ, ಡಾಕ್ಟರ್ ಗಣೇಶ್ ಎಸ್ಸಿ ಮತ್ತು ಡಾಕ್ಟರ್ ಅಯ್ಯೂಬ್ ಅವರು ಉಚಿತ ಆರೋಗ್ಯ ತಪಾಸಣೆಯನ್ನು ನಡೆಸಿದರು. ಜಮಶೆಟ್ಟಿ ಲೇಔಟ್ ಹಾಗೂ ಸುತ್ತಮುತ್ತಲಿನ ಅನೇಕ ಸಾರ್ವಜನಿಕರು ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಸದುಪಯೋಗವನ್ನು ಪಡೆದುಕೊಂಡರು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶ್ರೀಧರ್ ಅಂತ ಹೇಳಿ. ಹಾಗೆ ನಿಮ್ಗೆ ತಿಳಿದಂಗೆ ಇವತ್ತೊಂದು ನಾವು ಕ್ಯಾಂಪ್ ಆರ್ಗನೈಸ್ ಮಾಡ್ಕೊಂಡಿದ್ದೀವಿ, ಫ್ರೀ ಮೆಡಿಕಲ್ ಕ್ಯಾಂಪ್ ವಿತ್ ಫ್ರೀ ಮೆಡಿಸನ್ಸ್ ಎಲ್ಲರೂ ಕೂಡ. ಹಾಗೆಯೇ ಈ ಭಾಗದಲ್ಲಿ ಎಲ್ಲೂ ಒಂದು ಕ್ಲಿನಿಕ್ ಆಗಲಿ ಒಂದು ಮೆಡಿಕಲ್ ಆಗಲಿ ಇರಲಿಲ್ಲ. ಇಲ್ಲಿಂದ ಹೋಗಬೇಕಂತ ಮಿನಿಮಮ್ 1-2 ಕಿಲೋಮೀಟರ್ ತನಕನೂ ಹೋಗಬೇಕಾಗಿತ್ತು. ಅದರ ಸಲುವಾಗಿಯೇ ಜನಗಳಿಗೆ ಹೆಲ್ಪ್ ಆಗಲಿ ಅಂತೇಳಿ ಅಂತಂದ್ಬಿಟ್ಟು ಇಲ್ಲೇ ಒಂದು ಮೆಡಿಸನ್ ಆಗಲಿ, ಹಾಗೆಯೇ ಕ್ಯಾಂಪ್ ಫ್ರೀ ಮೆಡಿಕಲ್ ಕ್ಯಾಂಪ್ ಎಲ್ಲನೂ ಕಂಡಕ್ಟ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಎಲ್ಲರನ್ನು ಪೇಷಂಟ್ಗಳು ಹಾಗೆ ಎಲ್ಲರನ್ನು ಇದು ಬಂದು ಈ ಕ್ಯಾಂಪಿನ ಸದುಪಯೋಗ ತೊಗೋಬೇಕಂತೇಳಿ ಎಲ್ಲರಿಗೂ ಕೇಳ್ಕೊತೀನಿ. GS ಜಮಶೆಟ್ಟಿ ಅವ್ರ ಕಡೆಯಿಂದ ಟ್ರೀಟ್ಮೆಂಟ್ ಮೆಡಿಸನ್ನ ಅಂದರೆ ಜನರಲ್ ಮೆಡಿಸನ್ ಆಯಿತು, ಸಕ್ಕರೆ ಕಾಯಿಲೆದಾಯಿತು, ಹಾಗೆ ಕೀಲು ನೋವುದಾಯಿತು, ಇಲ್ಲಂತೇಳಂತಂದರೆ ನರರೋಗ ಆಯಿತು, ಇಂಥದ್ದೆಲ್ಲನೂ ಟ್ರೀಟ್ಮೆಂಟ್ ಇದೆ. ಕಂಟಿನ್ಯೂ ಅಂತೂ ಮೆಡಿಸನ್ಸ್ ಆಗಲಿ ಇದು ಆಗಲಿ ಎಲ್ಲನೂ ಕಂಟಿನ್ಯೂ ಇರ್ತದೆ, OPD ಇರ್ತದೆ. ಟೈಮಿಂಗ್ ಬೆಳಗ್ಗೆ 10 ಗಂಟೆಯಿಂದ ಹಿಡಿದು ಮಧ್ಯಾಹ್ನ 2 ಗಂಟೆ ತನಕ, ಮತ್ತು ಸಂಜೆ 5 ಹಿಡಿದು ರಾತ್ರಿ 10 ಗಂಟೆ ತನಕ ಡೈಲಿ ಟೈಮಿಂಗ್ಸ್. GS ಜಮಶೆಟ್ಟಿ ಅವರ ಸಹಾಯದಿಂದ
ನಾವು ಇಲ್ಲಿ ನಾಗನಹಳ್ಳಿ ಕ್ರಾಸ್ ಅಲ್ಲಿ ಇವತ್ತು ಫ್ರೀ ಹೆಲ್ತ್ ಕ್ಯಾಂಪ್ ಕಂಡಕ್ಟ್ ಮಾಡಿದೀವಿ, ಎಲ್ಲರಿಗೆ ಬರಬೇಕಂತ ವಿನಂತಿ. ಪ್ರಾಣ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಕೇಂದ್ರ ಧರ್ಮಸ್ಥಳದ ಡಾಕ್ಟರ್ ಅಪೂರ್ವ ಮುಕುಂದ್ ಅವರ ನೇತೃತ್ವದಲ್ಲಿ ವೃದ್ಧಾಶ್ರಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಪ್ರಾಣ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಕೇಂದ್ರವು ಧರ್ಮಸ್ಥಳದಲ್ಲಿ ಇದ್ದು ಇಲ್ಲಿ ಭೌತ ಚಿಕಿತ್ಸೆ, ಅಕುಪಂಕ್ಚರ್, ಕಪ್ಪಿಂಗ್ ಚಿಕಿತ್ಸೆ, ಮಸಾಜ್, ಉಗಿ ಸ್ನಾನ, ಎನಿಮಾ, ಆಹಾರ ಚಿಕಿತ್ಸೆ ಮತ್ತು ಯೋಗ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಈ ಪ್ರಾಣ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಕೇಂದ್ರ ಧರ್ಮಸ್ಥಳದ ವತಿಯಿಂದ ಇಂದು ಕಲಬುರಗಿ ಹೊರವಲಯದ ಸೈಯದ್ ಚಿಂಚೋಳಿ ಕ್ರಾಸ್ ಹತ್ತಿರವಿರುವ ಮಹಾದೇವಿ ತಾಯಿ ಮಹಿಳಾ ವಿದ್ಯಾವರ್ಧಕ ಸಂಘದ ವೃದ್ಧಾಶ್ರಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಶಿಬಿರದಲ್ಲಿ ತಪಾಸಣೆ, ಚಿಕಿತ್ಸೆಯ ಸಲಹೆ, ಜೀವನ ಶೈಲಿ ಬದಲಾವಣೆಗಳು, ಮನೆ ಮದ್ದುಗಳು ಹಾಗೂ ಆಹಾರ ಪದ್ಧತಿಯ ಕುರಿತು ಮಾಹಿತಿಯನ್ನು ನೀಡಲಾಯಿತು. ಡಾಕ್ಟರ್ ಅಪೂರ್ವ ಮುಕುಂದ್ರವರು ಧರ್ಮಸ್ಥಳದಲ್ಲಿ ಕಲಿತು ಕಲಬುರಗಿಯಲ್ಲಿ ಇಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಿದರು. ಇದರಲ್ಲಿ ವೃದ್ಧಾಶ್ರಮದ ವೃದ್ಧರಿಗೆ ಯೋಗ, ಪ್ರಾಣಾಯಾಮವನ್ನ ಕಲಿಸಿಕೊಡಲಾಯಿತು. ಅಲ್ಲದೆ ನೋವಿನ ಚಿಕಿತ್ಸೆಗೆ ಪ್ರಾಣ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಕೇಂದ್ರದ ಸಿಬ್ಬಂದಿಯವರು ಮಸಾಜ್ ಮಾಡಿ ಅವರಿಗೆ ತಪಾಸಣೆ ಮಾಡಿದರು. ಇದೇ ವೇಳೆ ರಕ್ತದೊತ್ತಡ ಅಂದರೆ ಬ್ಲಡ್ ಪ್ರೆಷರ್ನ ಚೆಕಪ್ ಕೂಡ ಮಾಡಲಾಯಿತು. ವೃದ್ಧರಿಗೆ ಇಂದು ಚಿಕಿತ್ಸೆ ನೀಡಿ ಅವರ ಆಶೀರ್ವಾದ ಪಡೆದಿದ್ದೇನೆ. ಅವರ ಆಶೀರ್ವಾದವೇ ದೊಡ್ಡ ಆಸ್ತಿ ಎಂದು ಡಾಕ್ಟರ್ ಅಪೂರ್ವ ಹಾಗೂ ಅವರ ಸಿಬ್ಬಂದಿ ವರ್ಗದವರು ತಮ್ಮ ಸಂತೋಷವನ್ನು ಹಂಚಿಕೊಂಡರು. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಅಪೂರ್ವ ಅಂತ ಹೇಳಿ ನಾವು ಇವತ್ತು ಪ್ರಾಣ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಕೇಂದ್ರದಿಂದ ಬಂದಿದ್ದೀವಿ. ಇವತ್ತು ನಾವು ನಮ್ಮ ಹಿರಿಯರಿಗೆ ಒಂದು ಆರೋಗ್ಯವನ್ನು ನೀಡೋಕ್ಕೆ ಬಂದಿದ್ದೀವಿ. ದಿನನಿತ್ಯ ನಾವು ನಮ್ಮ ಪ್ರಾಕ್ಟೀಸಲ್ಲಿ ಹಲವಾರು ಪೇಷಂಟ್ ನೋಡ್ತೀವಿ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಬಟ್ ಇವತ್ತು ಇಲ್ಲಿ ಬಂದಿರೋ ಉದ್ದೇಶ ಏನಂತ ಹೇಳಿದರೆ ನಮ್ಮ ಹಿರಿಯರಿಗೆ ಒಂದು ಸ್ವಲ್ಪ ಆರೋಗ್ಯವನ್ನು ನೀಡೋಣ. ಅವರು ಒಂದು ಸ್ವಲ್ಪ ವಯಸ್ಸಾದಮೇಲೆ ಒಂದು ಗಂಟು ನೋವು ಬರೋದು, ಕಾಲು ನೋವು, ಕೈ ನೋವು, ಬೆನ್ನು ನೋವು ಇದೆಲ್ಲ ಬರೋದು ಸಹಜ ಆಗಿರುತ್ತೆ. ಆಮೇಲೆ ಅವರಿಗೆ ನಮ್ಮ ಕ್ಲಿನಿಕ್ಗೆ ಬಂದು ಈ ಎಲ್ಲ ವ್ಯವಸ್ಥೆಗಳನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಸಿಗೋದಿಲ್ಲ. ಅದಕ್ಕೆ ಇವತ್ತು ನಾವು ನಮ್ಮ ಸ್ಟಾಫ್ ಒಟ್ಟಿಗೆ ಇಲ್ಲಿ ಬಂದು ಅವರಿಗೆ ಸೇವೆಯನ್ನು ನೀಡೋಣ ಅಂತ ಬಂದಿದ್ದೀವಿ. ಎಲ್ಲದಕ್ಕಿಂತ ಮುಖ್ಯ ನಮಗೆ ಬೇಕಾಗಿರೋದಂದರೆ ಅವರ ಆಶೀರ್ವಾದ. ಈ ಜಗತ್ತಲ್ಲಿ ನಾವು ಏನೆಲ್ಲ ಪಡ್ಕೊಳ್ಬೋದು, ಆದರೆ ಹಿರಿಯರ ಆಶೀರ್ವಾದವನ್ನು ನಾವು ಪಡ್ಕೊಂಡ್ರೆ ನಮಗೆ ದೇವರು ಚೆನ್ನಾಗಿಟ್ಟಿರ್ತಾನೆ ಅನ್ನೋ ನಂಬಿಕೆಯಿಂದ ನಾವು ಇವತ್ತು ಬಂದಿದ್ದೀವಿ. ನಮ್ಗೆ ಬೇಕಾಗಿರೋದು ಅವರು ಆಶೀರ್ವಾದ ಮಾತ್ರ, ಮತ್ತು ಅದರಿಂದ ನಮ್ಮ ಸೇವೆಯಿಂದ ಅವರಿಗೆ ಆರೋಗ್ಯಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಇವತ್ತಿನ ಆರೋಗ್ಯ ಶಿಬಿರದಲ್ಲಿ ನಾವು ಅವರಿಗೆ ಹಲವಾರು ವ್ಯಾಯಾಮವನ್ನು ಹೇಳ್ಕೊಟ್ವಿ. ದಿನನಿತ್ಯ ಕೂತ್ಕೊಂಡು ಮಾಡಿ ಅವರಿಗೆ ನೋವುಗಳನ್ನು ಕಮ್ಮಿ ಮಾಡ್ಕೊಳ್ಳೋಕೆ ಅವಕಾಶ ಆಗಲಿ ಅಂತ ಹೇಳಿ, ಆಮೇಲೆ ಅದ್ರ ಜೊತೆಗೆ ನಮ್ಮ ಟೀಮ್ ಅವರು ಬಂದಿದ್ದಾರೆ, ಅವರಿಗೆ ಮಸಾಜು ಮತ್ತು ಸ್ವಲ್ಪ ಟ್ರೀಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ. ಮತ್ತು ನಾವು ಅವರ ಹೆಲ್ತ್ ಚೆಕಪ್ನ ಮಾಡಿ ಅವರ ಬಿ ಪಿ ಎಲ್ಲ ನೋಡಿ ಯಾವ ರೀತಿ ಅವರು ಜೀವನ ಶೈಲಿ ನಡೆಸಬೇಕು, ಇರೋ ವ್ಯವಸ್ಥೆಗಳಲ್ಲೇ ಅವರು ಯಾವ ರೀತಿ ಅವರ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತೆಲ್ಲ ಅವರಿಗೆ ತಿಳಿಸ್ಕೊಡ್ತಾ ಇದ್ದೀವಿ. ಫ್ರೀಯಾಗಿ ಕನ್ಸಲ್ಟೇಷನ್ಸು ಮತ್ತು ಇದೆಲ್ಲ ಕ್ಯಾಂಪ್ನ ನಡೆಸ್ಕೊಡ್ತಿದ್ದೀವಿ. ಅದಾದಮೇಲೆ ಊಟದ ವ್ಯವಸ್ಥೆ ಕೂಡ ಮಾಡೋಣ ಅಂತ ಹೇಳಿ ಇವತ್ತು ನಮಗೆ ಅವಕಾಶ ಸಿಕ್ಕಿರೋದು ಭಾಳ ನಮಗೆ ಸಂತೋಷ ಆಗಿದೆ. ನಾವು ಯಾರಿಗೆಲ್ಲ ಹೆಲ್ಪ್ ಮಾಡಿದರೂ ಕೂಡ ನಮಗೆ ಈ ವೃದ್ಧಾಶ್ರಮಕ್ಕೆ ಬಂದು ನಮ್ಮ ಹಿರಿಯರಿಗೆ ಸೇವೆ ಮಾಡೋದು ಎಲ್ಲದಕ್ಕಿಂತ ಸಂತೋಷವಾಗಿದೆ. ಧನ್ಯವಾದ. ಮತ್ತು ಪರ್ಸ್ನಲ್ಲಾಗಿ ನಿಮ್ಗೆ ಏನಾದರೂ ಆರೋಗ್ಯ ತೊಂದರೆ ಇದ್ದರೆ ನೀವು ನನ್ನ ಜೊತೆಗೆ ಮಾತಾಡ್ಬೋದು, ನೀವು ಏನು ಮಾಡ್ಬೋದು ಇರೋದ್ರಾಗೆ ಅಂತ ಹೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದಾದ್ಮೇಲೆ ಮುಂದೆ ನಿಮ್ಗೆ ಏನಾದರೂ ಯಾವುದಾದ್ರೂ ಔಷಧಿ ಟ್ಯಾಬ್ಲೆಟ್ಸಿಂದ ಅವಶ್ಯಕತೆ ಇದ್ರೆ ಅದನ್ನು ಕೂಡ ಹೇಳ್ತೀನಿ. ಇವತ್ತಿನ ನಾವು ಇವತ್ತು ಆರೋಗ್ಯ ಶಿಬಿರ ಇಲ್ಲಿ ಇಟ್ಕೊಂಡಿದ್ದೀವಿ ಯಾಕಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಒಂದು ಆರೋಗ್ಯವಾಗಿರಕ್ಕೆ ಏನೇನು ಮಾಡ್ಬೋದು ಇರೋಷ್ಟ್ರಾಗೆ ನೀವು ಏನೇನು ಮಾಡ್ಬೋದು ಅಂತ ಹೇಳೋದು ಸರಿ ನಿಮಗೆ ಕಲಿಸ್ಕೊಡೋಣ ಅಂತ ಹೇಳಿ ಬನ್ನಿ. ಇಷ್ಟು ಪ್ಯಾನಿ ಬರ್ತದೆ ಈಗ ನಿಮ್ಮ ಶುಗರ್ ಶುಗರ್ ಜಾಸ್ತಿ ಆಗೋದು ಸಂಬಂಧ ನೀವು ಶುಗರ್ ಕಡಿಮೆ ಮಾಡ್ಕೋಬೇಕು. ನೀವು ವ್ಯಾಯಾಮ ಮಾಡಕತ್ತಿರಲ್ಲ ಅದನ್ನು ಹಂಗೆ ಕಂಟಿನ್ಯೂ ಮಾಡ್ರಿ. ಬೇವು ತಪ್ಪಲ ತಿನ್ನ್ರಿ, ಮೆಂತಿ ಪಲ್ಯ, ಮೆಂತಿ ಪಲ್ಯ ಹಾಂ, ಗುಳಿಗೆನೂ ಹೇಳೋಣ ಹಾಂ. ಸ್ವಲ್ಪ ಸ್ವಲ್ಪ ಹಿಂಗ್ ಕೂಡ್ತೀರಲ್ಲ ಹಿಂಗೆ ತಿರುಗ್ಬೇಕು, ಹಿಂಗೆ ಮಾಡ್ತಿದ್ವಲ್ಲ ನಾವು ಅದೇ. ಯಾಕೆ ರಾಜವಾದ ಬಾಳೆಹಣ್ಣು ತಿನ್ ಕೊಟ್ರಲ್ಲ ಈಗ ಹಂಗ ಹಂಗೇನಾಗಲ್ಲ ಅಷ್ಟೇ ತಿನ್ಬೇಕು ಬಾಕಿ ಟೈಮ್ ಒಳಗೆ.
ಜಮಖಾನೆ ಆಸಮ ದಿನ ಮಾಡ್ರಿ ಬಿಡ್ಬೇಡ ಇಲ್ಲ ತಣ್ಣೀರು ಅದ್ರ ಒಳಗೆ ಕೂಡ್ರಿ. ನನ್ನ ಹೆಸರು ಲಲಿತಾ ರೀ. ನನಗೆ ದಿನ ಯೋಗ ಮಾಡೋಕೆ ಹೇಳಿಕೊಟ್ಟಾರ. ನಾನು ದಿನ ಯೋಗ ಮಾಡ್ತೀನಿ. ಎಷ್ಟು ಥರದ್ದು ಮಾಡ್ತೀನಿ ಅಂದರೆ 8 ಥರದ್ದು ಯೋಗ ಮಾಡ್ತೀನಿ. ದಿನ 6 ಅರ್ಧ ಗಂಟೆ ಯೋಗ ಮಾಡ್ತೀನಿ, ಮತ್ತು ವ್ಯಾಯಾಮ ಮಾಡ್ತೀನಿ, ವಾಕಿಂಗ್ ಮಾಡ್ತೀನಿ. ಇವತ್ತಿನ ದಿನ ಬಂದು ಮೇಡಮ್ ಅವರು ನಮ್ಗೆ ಯೋಗ ಹೇಳಿಕೊಟ್ಟಾರ. ನಮ್ಮ ಮೇಡಮ್ ದಿನ ಮಾಡು ಅಂತ ನಮ್ಗೆ ಹೇಳಿಕೊಡ್ತಾರ. 2 ಟೈಮ್ ಮಾಡಂದಾರ, ಮುಂಜಾನೆಯಿಂದ ಸಂಜೆ ತನ 1 ಟೈಮು, ಮತ್ತು ಮುಂಜಾನೆ ರಾತ್ರಿ 6 ಗಂಟೆಯಿಂದ 7 ಗಂಟೆ ತನಕ 1 ಟೈಮ್ ಯೋಗ. ಈ ಥರದಿಂದ ಯೋಗ ಹೇಳ್ಕೊಟ್ಟರು. ಕಾಮ್ರೇಡ್ ಶಿವದಾಸ್ ಘೋಷ್ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ವಲಯ ಮಟ್ಟದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿ ಮಹಾನ್ ಮಾರ್ಕ್ಸ್ವಾದಿ ಚಿಂತಕರು ಹಾಗೂ ಕಾರ್ಮಿಕ ವರ್ಗದ ಮಹಾನ್ ನಾಯಕ ಕಾಮ್ರೇಡ್ ಶಿವದಾಸ್ ಘೋಷ್ ರವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಕಲಬುರಗಿ ವಲಯ ಮಟ್ಟದ ಕಾರ್ಯಕ್ರಮವು ದಿನಾಂಕ 16 ಜುಲೈ 2023 ಬೆಳಿಗ್ಗೆ 11 ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ SUCIC ಪಾಲಿಟಿ ಬ್ಯೂರೋ ಸದಸ್ಯರಾದ ಕಾಮ್ರೇಡ್ ಕೆ ರಾಧಾಕೃಷ್ಣ ಆಗಮಿಸಿದ್ದರು. ಭಾಷಣಕಾರರಾಗಿ SUCIC ಕಲಬುರಗಿಯ ಜಿಲ್ಲಾ ಕಾರ್ಯದರ್ಶಿಗಳು ಹಾಗೂ ರಾಜ್ಯ ಸಮಿತಿಯ ಸೆಕ್ರೆಟರಿಯೇಟ್ ಸದಸ್ಯರಾದ ಕಾಮ್ರೇಡ್ HV ದಿವಾಕರ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು SUCIC ರಾಯಚೂರಿನ ಜಿಲ್ಲಾ ಕಾರ್ಯದರ್ಶಿಗಳಾದ ಕಾಮ್ರೇಡ್ ಡಾಕ್ಟರ್ ಚಂದ್ರಗಿರೀಶ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕಾಮ್ರೇಡ್ ಕೆ ರಾಧಾಕೃಷ್ಣ ಅವರು ಮಾತನಾಡಿ, ಭಾರತದ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಬಿಕ್ಕಟ್ಟಿಗೆ ಬಂಡವಾಳಶಾಹಿ ವಿರೋಧಿ ಸಮಾಜವಾದಿ ಕ್ರಾಂತಿಯೇ ಪರಿಹಾರ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಭಾಷಣಕಾರರಾಗಿ ಮಾತನಾಡಿದ ಪಕ್ಷದ ರಾಜ್ಯ ಸೆಕ್ರೆಟರಿಯೇಟ್ ಸದಸ್ಯರು ಹಾಗೂ ಕಾರ್ಯದರ್ಶಿಗಳಾದ ಕಾಮ್ರೇಡ್ HV ದಿವಾಕರ್ ಅವರು ಪಶ್ಚಿಮ ಬಂಗಾಳದಲ್ಲಿ ಕೆಲವೇ ಸಂಗಾತಿಗಳೊಂದಿಗೆ ಕಾಮ್ರೇಡ್ ಶಿವದಾಸ್ ಘೋಷ್ ರವರು ಪ್ರಾರಂಭಿಸಿದ ಪಕ್ಷವು ಇಂದು 27 ರಾಜ್ಯಗಳಲ್ಲಿ ಹೋರಾಟಗಳನ್ನು ಬೆಳೆಸುತ್ತಿದೆ. ಎಲ್ಲಾ ಜಿಲ್ಲೆಗಳಿಂದ ಆಗಮಿಸಿದ ಎಲ್ಲರೂ ಶಿವದಾಸ್ ಘೋಷ್ ರವರ ಚಿಂತನೆಯನ್ನ ಅಳವಡಿಸಿಕೊಂಡು ತಮ್ಮ ಸ್ಥಳಗಳಲ್ಲಿ ಪಕ್ಷವನ್ನು ಬಲಪಡಿಸುವ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು. ಅದೇ ನಾವು ಶಿವದಾಸ್ ಘೋಷ್ ರವರಿಗೆ ಸಲ್ಲಿಸುವ ನಿಜವಾದ ಗೌರವವಾಗಿದೆ ಎಂದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಕ್ಷದ ರಾಯಚೂರು ಜಿಲ್ಲಾ ಕಾರ್ಯದರ್ಶಿಗಳಾದ ಕಾಮ್ರೇಡ್ ಡಾಕ್ಟರ್ ಚಂದ್ರಗಿರಿ ಅವರು ವಹಿಸಿದ್ದರು. ವೇದಿಕೆಯಲ್ಲಿ ಪಕ್ಷದ ರಾಜ್ಯ ಸೆಕ್ರೆಟರಿಯೇಟ್ ಸದಸ್ಯರಾದ ಕಾಮ್ರೇಡ್ TS ಸುನೀತ್ ಕುಮಾರ್, ಎಂ ಶಶಿಧರ್, ಪಕ್ಷದ ಯಾದಗಿರಿ ಜಿಲ್ಲೆಯ ಕಾರ್ಯದರ್ಶಿಗಳಾದ ಕಾಮ್ರೇಡ್ ಕೆ ಸೋಮಶೇಖರ್ ಅವರು ಉಪಸ್ಥಿತರಿದ್ದರು. ಇಂದು ಬೆಳಿಗ್ಗೆ 11 ಕಲಬುರಗಿ ನಗರದ SVP ವೃತ್ತದಿಂದ ಡಾಕ್ಟರ್ SM ಪಂಡಿತ್ ರಂಗಮಂದಿರದವರೆಗೆ ಬೃಹತ್ ಮೆರವಣಿಗೆಯನ್ನ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಕಲಬುರಗಿ, ವಿಜಯಪುರ, ಬೀದರ್, ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಗಳಿಂದ ಪಕ್ಷದ ಕಾರ್ಯಕರ್ತರು, ಬೆಂಬಲಿಗರು ಹಾಗೂ ಹಿತೈಷಿಗಳು ಭಾಗವಹಿಸಿದ್ದರು ಎಂದು SUCIC ಕಲಬುರಗಿಯ ಜಿಲ್ಲಾ ಸಮಿತಿಯ ಸದಸ್ಯರಾದ SM ಶರ್ಮಾ ಅವರು ತಿಳಿಸಿದ್ದಾರೆ. ಹಳೆಯ ಸಮಾಜ ತೊಳೆದುಬಿಟ್ಟು ಹೊಸ ಸಮಾಜಕ್ಕೆ ಬಂದಿದ್ದೀವಿ, ಮತ್ತೆ ಆ ಸಮಾಜಕ್ಕೆ ಹೋಗ್ಬೇಕಾ? ಇನ್ನೊಂದು ಕಡೆ ಒಂದು ಕಮ್ಯುನಿಸ್ಟ್ ಪಾರ್ಟಿ, CPI, ನೈಜ ಕಮ್ಯುನಿಸ್ಟ್ ಪಾರ್ಟಿ ಎಲ್ಲ ಅದು ಆ ಪಾರ್ಟಿಗೆ ಸೇರೋಣ. ಆದರೆ ಖಂಡಿತವಾಗಲೂ ಸ್ನೇಹಿತರೆ, ಕಾಮ್ರೇಡ್ರೆ,
ನಾನು ಮಾತ್ರದಿಂದ ಕೆಲಸ ಮಾಡಲ್ಲ. ನಾನು ಜೀವನದವರೆಗೂ ಎಸ್ಯುಸಿ ಪಕ್ಷವನ್ನ ಇಟ್ಟಣಿಯಲ್ಲಿ ಇಟ್ಬಿಟ್ಟು ನಾನು ಗೋಡೆ ಕಟ್ತೀನಿ. ಮುಂದೆ ಬರ್ತಕ್ಕಂಥ ಜನರೇಷನ್ ಪೀಳಿಗೆ ಅವರ ಗೋಡೆ ಕಟ್ಟಿ ಚತ್ತಾಗ್ತಾರೆ ಅವರು. ಅಂತ ಒಂದು ವಿಷಯನ ಕಾಂಗ್ರೆಡ್ಗಳಿಗೆ ಸ್ಫೂರ್ತಿ ಕೊಟ್ಬಿಟ್ಟು ನಮ್ಮ ಶಿವದಾಸ್ ಅವರು ಪಕ್ಷನ ಬೆಳೆಸ್ತವರು. ಆ ಸಮಯದಲ್ಲಿ ಅವರಿಗೆ ಇರಲಿಕ್ಕೆ ಒಂದು ಕೊಠಡಿ ಇಲ್ಲದ ಅವರುಗಳಿಗೆ, ಆಫೀಸ್ ಇಲ್ಲದ ಅವರುಗಳಿಗೆ ಎಷ್ಟೋ ದಿನಗಳ ಕಾಲ ಚಾಪೆ ಮೇಲೆ ಮಲಗಿದ್ರು ಅವರು. ರೈಲ್ವೆ ಸ್ಟೇಷನ್ ಅಲ್ಲಿ, ಬಸ್ ಸ್ಟ್ಯಾಂಡ್ ಅಲ್ಲಿ ಮನೆ ಬಿಟ್ಟವರು ಕಾಮ್ರೇಡ್ ಶಿವದಾಸ್ ಅವರು ಪಕ್ಷನ ಬೆಳೆಸಿದವರು. ಅಂತ ಒಂದು ಪಕ್ಷ ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಏಕೈಕ ಹೋರಾಟ ಮಾಡತಕ್ಕಂತ ಏಕೈಕ ಪಕ್ಷ ಇವತ್ತು ಎಸ್ಯುಸಿಯಾಗಿ ಬೆಳೀತಾ ಇದೆ. 2023 ಇದು ಅವರ ಜನ್ಮ ಶತಾಬ್ದಿಯ ವರ್ಷ. ನಮ್ಮ ಪಕ್ಷದ ಕೇಂದ್ರ ಸಮಿತಿ ಈ ಒಂದು ವರ್ಷಾಚರಣೆಗೆ ಅಂತ ಕರೆ ಕೊಟ್ಟಿತ್ತು. ಕಳೆದ ಆಗಸ್ಟ್ 5ರಿಂದ 2022 2023 ಒಂದು ವರ್ಷ ಕಾಲ ಈ ಒಂದು ನಮ್ಮ ಸಿದ್ದಾರ್ಥ ಘೋಷ್ ಅವರ ಜನ್ಮ ಶತಾಬ್ದಿಯನ್ನಾಗಿ ಆಚರಿಸಬೇಕು ಅಂತ. ಮುಂದೆ ಇದೇ ಆಗಸ್ಟ್ 5ನೇ ತಾರೀಕಿಗೆ ಕಲ್ಕತ್ತಾದಲ್ಲಿ ಬ್ರಿಗೇಡ್ ಪ್ಯಾರೇಡ್ ಗ್ರೌಂಡ್, ಅದು ಅತ್ಯಂತ ದೊಡ್ಡದಾಗಿರುವಂಥ ವಿಶಾಲವಾಗಿರುವಂಥ ಒಂದು ಮೈದಾನ. ಅಲ್ಲಿ ಲಕ್ಷ ಲಕ್ಷಾಂತರ ಜನ ಸೇರಿ ಈ ಸಮಾರೋಪವನ್ನು ನಡೀತಾ ಇದೆ. ನಡೆಸ್ಕೊಳ್ಳೋದಕ್ಕೆ ನಮ್ಮ ಕೇಂದ್ರ ಸಮಿತಿ ಯೋಜನೆ ನೀಡುತ್ತಿದೆ. ಸೊ ಅಷ್ಟೇ ಈಗಾಗಲೇ ಕಾಂಗ್ರೆಸ್ ನಿಮ್ಗೆ ಹೇಳಿದ್ದಾರೆ, ಕರ್ನಾಟಕದಲ್ಲಿಯೂ ಈ ಒಂದು ವಲಯ ಗುಲ್ಬರ್ಗ ವಲಯಕ್ಕೆ ಸಂಬಂಧಪಟ್ಟಂಥ ಸಮಾರೋಪ ಈಗಾಗಲೇ ಗಮನಿಸಿರ್ಬೋದು. ನಮ್ಮ ಎಲ್ಲ ಪೋಸ್ಟರ್ಗಳಲ್ಲಿ, ನಮ್ಮ ಕರಪತ್ರಗಳಲ್ಲಿ, ನಮ್ಮ ಎಲ್ಲ ಲೇಖನಗಳಲ್ಲಿ ಬರೀತಾರೆ ಜುಲೈ 18ರಂದು ವಿಶ್ವೇಶ್ವರಯ್ಯ ಭವನದಲ್ಲಿ ರಂಗ ಸಂಗಮ ಕಲಾ ವೇದಿಕೆ ಕಲಬುರಗಿಯ ವತಿಯಿಂದ ರಾಜ್ಯ ಮಟ್ಟದ ರಂಗ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಆಯೋಜಿಸಲಾಗಿದೆ. ರಂಗ ಸಂಗಮ ಕಲಾ ವೇದಿಕೆ ಶ್ರೀ ಎಸ್ ಬಿ ಜಂಗಮ ಶೆಟ್ಟಿ ಮತ್ತು ಶ್ರೀಮತಿ ಸುಭದ್ರಾದೇವಿ ಜಂಗಮ ಶೆಟ್ಟಿ ರಾಜ್ಯ ಮಟ್ಟದ ರಂಗ ಪ್ರಶಸ್ತಿ ಪ್ರದಾನ ಸಮಾರಂಭ. ಇದು 10ನೇ ವರ್ಷದ ಸಮಾರಂಭ. ಈವರೆಗೂ 12 ಜನರಿಗೆ ಈ ರಂಗ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಬಾರಿ 2023ರಲ್ಲಿ ಶ್ರೀ ಎಸ್ ವಿ ಜಂಗಮ್ ಶೆಟ್ಟಿ ರಂಗ ಪ್ರಶಸ್ತಿ ಪುರಸ್ಕೃತರು ಪ್ರಶಾಂತ್ ಹಿರೇಮಠ್ ಹುಬ್ಬಳ್ಳಿ, ಶ್ರೀಮತಿ ಸುಭದ್ರಾದೇವಿ ಜಂಗಮ್ ಶೆಟ್ಟಿ ರಂಗ ಪ್ರಶಸ್ತಿ ಪುರಸ್ಕೃತರು ಪ್ರೇಮಾ ಹೊಸಮನಿ ತುಮಕೂರು, ಸಾನ್ನಿಧ್ಯವನ್ನು ಶ್ರೀ ಪೂಜ್ಯ ಶ್ರೀ ಡಾಕ್ಟರ್ ರೇವಣಸಿದ್ಧ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಶ್ರೀನಿವಾಸ ಸರಡಗಿ ಅವರು ವಹಿಸ್ತಾ ಇದ್ದಾರೆ. ಪ್ರಶಸ್ತಿ ಪ್ರದಾನವನ್ನು ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ, ಮಾಜಿ ಅಧ್ಯಕ್ಷರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು, ಅಧ್ಯಕ್ಷತೆಯನ್ನು ಡಾಕ್ಟರ್ ಶ್ರೀನಿವಾಸ್ ಸಿರ್ನೂರ್ಕರ್, ಪತ್ರಕರ್ತರು ಮತ್ತು ಸಾಹಿತಿಗಳು, ಮುಖ್ಯ ಅತಿಥಿ ಪ್ರೊಫೆಸರ್ ದಯಾನಂದ್ ಅಕ್ಸರ್, ಕುಲಪತಿಗಳು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ. ಶ್ರೀ ಎಸ್ ಬಿ ಜಂಗಮ ಶೆಟ್ಟಿ ಮತ್ತು ಶ್ರೀಮತಿ ಸುಭದ್ರಾದೇವಿ ಜಂಗಮ ಶೆಟ್ಟಿ ಕುರಿತು ಶ್ರೀ ಪ್ರಭಾಕರ್ ಜೋಶಿ, ನಿಕಟಪೂರ್ವ ನಿರ್ದೇಶಕರು ರಂಗಾಯಣ ಕಲಬುರಗಿ. ಪ್ರಶಸ್ತಿ ಪುರಸ್ಕೃತರ ಕುರಿತು ಶ್ರೀ ಮಹಿಪಾಲ್ ರೆಡ್ಡಿ ಮುನ್ನೂರ್, ಪತ್ರಕರ್ತರು ಮತ್ತು ಲೇಖಕರು. ಶ್ರೀ ಎಸ್ ಬಿ ಜಂಗಮ್ ಶೆಟ್ಟಿ ಅವರ ಪರಿಚಯ. ಶ್ರೀ ಎಸ್ ಬಿ ಜಂಗಮ್ ಶೆಟ್ಟಿ ಅವರು ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದರು, ಪ್ರವೃತ್ತಿಯಲ್ಲಿ ಸಾಹಿತ್ಯ ಸಂಗೀತ ಮತ್ತು ರಂಗಭೂಮಿಯ ಪೋಷಕರಾಗಿದ್ದರು. ಅಸಂಖ್ಯಾತ ರಂಗಕರ್ಮಿಗಳನ್ನು ಜಾತಿ ಮತ ಭೇದವೆಣಿಸದೆ ಉತ್ತೇಜಿಸುತ್ತಿದ್ದರು. ಲೋಕೋಪಯೋಗಿ ಇಲಾಖೆಯಲ್ಲಿ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ನಿವೃತ್ತರಾಗಿದ್ದರು. ಅವರು ವಿಶೇಷವಾಗಿ ವೃತ್ತಿ ಮತ್ತು ಹವ್ಯಾಸಿ ರಂಗಭೂಮಿ ಬಗ್ಗೆ ಅಪಾರ ಗೌರವವನ್ನು ಇಟ್ಟುಕೊಂಡಿದ್ದರು. ಅಲ್ಲದೆ ಸ್ವತಃ ಹಿಂದೂಸ್ತಾನಿ ಸಂಗೀತದಲ್ಲಿ ಪರಿಣಿತಿ ಹೊಂದಿದ್ದರು, ಜೊತೆಗೆ ರಾಗಬದ್ಧವಾಗಿ ಹಾಡುತ್ತಿದ್ದರು. ಶ್ರೀಮತಿ ಸುಭದ್ರಾದೇವಿ ಜಂಗಮ ಶೆಟ್ಟಿ. ಶ್ರೀಮತಿ ಸುಭದ್ರಾದೇವಿ ಜಂಗಮ ಶೆಟ್ಟಿಯವರು ಶ್ರೀ ಎಸ್ ಬಿ ಜಂಗಮ ಶೆಟ್ಟಿಯವರ ಧರ್ಮಪತ್ನಿ. ಎಸ್ ಬಿ ಜಂಗಮ ಶೆಟ್ಟಿಯವರ ಬೆನ್ನ ಹಿಂದಿನ ಬೆಳಕಾಗಿ ಬದುಕಿದವರು. ಸಾಹಿತ್ಯ ಸಂಸ್ಕೃತಿ ಹಾಗೂ ರಂಗಭೂಮಿ ಬಗ್ಗೆ ಅಪಾರ ಗೌರವ ಹೊಂದಿದ್ದರು. ಶ್ರೀಮತಿ ಸುಭದ್ರಾದೇವಿ ಜಂಗಮ ಶೆಟ್ಟಿಯವರ ಸ್ಮರಣಾರ್ಥ ರಂಗಭೂಮಿಯಲ್ಲಿ ಅನುಪಮ ಸೇವೆ ಸಲ್ಲಿಸಿದ ಮಹಿಳಾ ಕಲಾವಿದರಿಗೆ ರಂಗ ಪ್ರಶಸ್ತಿ ನೀಡಲಾಗುತ್ತಿದೆ.
ಈ ಬಾರಿಯ ಸುಭದ್ರಾ ದೇವಿ ಜಂಗಮ ಶೆಟ್ಟಿ ರಂಗ ಪ್ರಶಸ್ತಿಗೆ ಆಯ್ಕೆಯಾದ ಪ್ರೇಮಾ ಹೊಸಮನಿ ಗುಳೇದ ಗುಡ್ಡದ ಹುಚ್ಚಪ್ಪನವರ ವೃತ್ತಿ ಕಂಪನಿಯಲ್ಲಿ 5 ವರ್ಷದ ಬಾಲಕಿ ಇದ್ದಾಗಲೇ ರಂಗಭೂಮಿ ಪ್ರವೇಶಿಸಿದರು. 1953ರಲ್ಲಿ ಜನಿಸಿದ ಪ್ರೇಮಾ ಹೊಸಮನಿಯವರು ಗುಬ್ಬಿ ವೀರಣ್ಣ ಕಂಪನಿ, ಹುಚ್ಚಪ್ಪನವರ ನಾಟ್ಯ ಸಂಘ, ಶಾರದಾ ಸಂಗೀತ ನಾಟ್ಯ ಸಂಘ, KBR ಡ್ರಾಮಾ ಕಂಪನಿ, ಏಳಗಿ ಬಾಣಪ್ಪನವರ ಕಂಪನಿ ಹೀಗೆ ಹಲವಾರು ಕಂಪನಿಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಮಲಮಗಳು, ತಾಳಿ ತಕರಾರು, ಸಂಪತ್ತಿಗೆ ಸವಾಲು, ಬಸ್ ಕಂಡಕ್ಟರ್, ಚನ್ನಪ್ಪ ಚೆನ್ನೇಗೌಡ ನಾಟಕಗಳಲ್ಲಿ ಪ್ರೇಕ್ಷಕರ ಬೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಸುಮಾರು 50 ವರ್ಷಗಳಿಂದ ರಂಗಭೂಮಿಯ ಸೇವೆ ಸಲ್ಲಿಸಿರುವ ಇವರಿಗೆ ಈ ಬಾರಿಯ ಶ್ರೀಮತಿ ಸುಭದ್ರಾದೇವಿ ಜಂಗಮ ಶೆಟ್ಟಿ ರಂಗ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. 10ನೇ ದಲಿತ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ದಲಿತ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಅರ್ಜುನ್ ಗೋಳ್ಸಂಗಿ ಅವರಿಂದ ಡಾಕ್ಟರ್ ಎಸ್ಟಿ ಪೋತಿ ಅವರ ಕೃತಿಗಳು, ಲೇಖನಗಳು, ಗೌರವ ಮತ್ತು ಪ್ರಶಸ್ತಿಗಳ ಕುರಿತು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ದಿನಾಂಕ 16ನೇ ಜುಲೈ 2023ರ ರವಿವಾರದಂದು ಬೆಳಗ್ಗೆ 11:20 ಕಲಬುರಗಿ ನಗರದ ಜಗದ್ವೃತ್ತದ ಹತ್ತಿರವಿರುವ ಜಿಲ್ಲಾ ಪಂಚಾಯತಿ ಕಚೇರಿಯ ಆವರಣದಲ್ಲಿನ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನದಲ್ಲಿ ದಲಿತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಅರ್ಜುನ್ ಗೋಳ್ಸಂಗಿ ಹಾಗೂ ಪದಾಧಿಕಾರಿಗಳು, ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿಯ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಎಚ್ಡಿ ಪೋತೆ ಅವರ ಕೃತಿಗಳು, ಲೇಖನಗಳು, ಗೌರವಗಳು ಮತ್ತು ಪ್ರಶಸ್ತಿಗಳ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. 1994ರಲ್ಲಿ ಆರಂಭ ಆಗಿರತಕ್ಕಂಥ ನಮ್ಮ ಈ ದಲಿತ ಸಾಹಿತ್ಯ ಪರಿಷತ್ತು ಇವತ್ತು 31 ಜಿಲ್ಲಾ ಘಟಕಗಳನ್ನು ಹೊಂದಿ 29 ವರ್ಷ ಕಳೆದು ನಾವು 30 ವರ್ಷಕ್ಕೆ ಹೆಜ್ಜೆ ಇಡಾಕತ್ತೀವಂತ. ಬೆಳ್ಳಿ ಹಬ್ಬವನ್ನು ನಾವು ಕೊರೋನಾ ಸಂದರ್ಭದಲ್ಲೇ ಮಾಡಬೇಕಾಗಿತ್ತು. ಅವಾಗ 2 ವರ್ಷ ನಮಗೆ ಬೆಳ್ಳಿ ಹಬ್ಬಕ್ಕೆ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಬೆಳ್ಳಿ ಸಂಭ್ರಮದ ಪ್ರಯುಕ್ತ ಬಿಜಾಪುರದೊಳಗೆ 10ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ ನಮ್ಮದು. ಈಗಾಗಲೇ 9 ಅಖಿಲ ಭಾರತ ಸಮ್ಮೇಳನಗಳನ್ನು ನಾವು ಮಾಡಿದ್ದೀವಿ. 2008 ಬಿಜಾಪುರದಿಂದ ಆರಂಭ ಆಗಿರತಕ್ಕಂಥ ನಮ್ಮ ಪ್ರಯಾಣ ಬೀದರ್, ಬೆಳಗಾವಿ, ಮೈಸೂರು, ಕೊಪ್ಪಳ, ನರಗುಂದ, ಗದಗ ಹೀಗೆಲ್ಲ ಸುತ್ತಾಡಿ ನಾವು 9 ಅಖಿಲ ಭಾರತ ಸಮ್ಮೇಳನಗಳನ್ನು ಮಾಡಿ 10ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ ವಿಜಾಪುರ ನಗರದೊಳಗೆ ಆಗಬೇಕಂಥೇಳಿ ನಮ್ಮ ರಾಜ್ಯ ಸಮಿತಿ ಚರ್ಚೆ ಮಾಡಿ ಇದೇ ತಿಂಗಳ 29 ಮತ್ತು 30 ಕಂದಗಲ್ ಹನುಮಂತರಾಯ ರಂಗಮಂದಿರದೊಳಗೆ 2 ದಿವಸ ಈ ಸಮ್ಮೇಳನ ನಡೀತದೆ. ನಮ್ಮ ಸಮ್ಮೇಳನದ ವಿಶೇಷ ಏನು ಅಂತಂದ್ರೆ ಬಹಳ ಮುಖ್ಯವಾಗಿ 2. ಒಂದು ಗೌರವ ಪ್ರಶಸ್ತಿ ಮತ್ತು ಪುಸ್ತಕ ಪ್ರಶಸ್ತಿ. ನಾವಾಗಲೇ ಇನ್ನೊಂದು ವಿಷಯವನ್ನು ಈಗಾಗಲೇ ರಾಜ್ಯ ಮಟ್ಟದೊಳಗೆ ನಾವು ಬಿಜಾಪುರದೊಳಗೆ ಒಂದು ಪತ್ರಿಕಾ ಸಭೆ ಮಾಡಿದ್ರಿಂದ ಈ ಭಾಗದೊಳಗೂ ಸ್ವಲ್ಪ ಅದು ಇನ್ನಷ್ಟು ಪ್ರಚಾರ ಆಗಲಿ, ಹೆಚ್ಚು ಈ ಭಾಗದ ಜನ ನಮ್ಮ ಸಮ್ಮೇಳನಕ್ಕೆ ಬರಲಿ ಅಂಥೇಳಿ ಇವತ್ತು ನಾವು ಬಂದಿರೋ ಉದ್ದೇಶ 2. ಇಲ್ಲೊಂದು ಮಾಧ್ಯಮಗೋಷ್ಠಿ ಮಾಡೋದು ಮತ್ತು ಸರ್ವಾಧ್ಯಕ್ಷರಿಗೆ ಆಯ್ಕೆ ಆಗಿರತಕ್ಕಂಥವ್ರು ಗುಲ್ಬರ್ಗದವರೇ ಆಗಿರೋದ್ರಿಂದ, ಅವ್ರ ಮೂಲದ ಬಿಜಾಪುರ ಜಿಲ್ಲೆ ಆಗಿರೋ ತಮಗೆಲ್ಲ ಗೊತ್ತಿರೋದ್ರಿಂದ ಅವ್ರಿಗೊಂದು ಅಭಿನಂದನೆಯನ್ನು ಹೇಳಿ ಅವ್ರನ್ನ ನಮ್ಮ ಸಮ್ಮೇಳನಕ್ಕೆ ಆಹ್ವಾನಿಸಬೇಕು ಅಂತ ನಾವು 2 ಕಾರಣಕ್ಕೆ ಬಂದೀವಂತ. ತಮಗೆಲ್ಲ ಗೊತ್ತಿರೋ ಹಾಗೆಯೇ ನಮ್ಮ ನಾಡಿನ ಹೆಸರಾಂತ ಸಾಹಿತಿಗಳು ಬುದ್ಧ, ಬಸವ, ಅಂಬೇಡ್ಕರ್ ವಿಚಾರಗಳನ್ನು ನಾಡಿನ ತುಂಬೆಲ್ಲ ಮಾತಾಡುವ ಮತ್ತು ಬರೆಯುವ ಒಂದು ಮಾತನ್ನು ಹೇಳ್ತೀನಿ ಅಂತ ನಾನು ಡಾಕ್ಟರ್ ಅರವಿಂದ್ ಮಾಲಗತ್ತಿ ಅವ್ರ ನಂತರ, ಮನೋಜ್ ಅವ್ರ ನಂತರ, ಸಿದ್ದಲಿಂಗ ಅವ್ರ ನಂತರ ಬುದ್ಧ, ಬಸವ, ಅಂಬೇಡ್ಕರ್ ಬಗ್ಗೆ ಭಾಳ ನಿರರ್ಗಳವಾಗಿ ಮಾತಾಡುವ ಮತ್ತು 62 ಪುಸ್ತಕಗಳನ್ನು ವೈಚಾರಿಕ ನೆಲೆಯಲ್ಲೇ ತಂದಿರತಕ್ಕಂಥ ಏಕೈಕ ಸಾಹಿತಿ ಡಾಕ್ಟರ್ HT ಪೋತಿ ಅವರು. ಅವರನ್ನು ನಾವು ಈ 10ನೇ ಅಖಿಲ ಭಾರತ ದಲಿತ ಸಮ್ಮೇಳನ ಸರ್ವಾಧ್ಯಕ್ಷನ ಆಯ್ಕೆ ಮಾಡಿಕೊಂಡಿವೆ. ನಮ್ಮ ಆಯ್ಕೆ ಕ್ರಮ ಸಹಿತ ತಮಗೊಂದು ಮಾಹಿತಿ ಇರಲಿ ಮಾಧ್ಯಮದ ಸ್ನೇಹಿತರಿಗೆ. ನಾವು 2 ರೀತಿಯಿಂದ ಆಯ್ಕೆಯನ್ನು ಮಾಡ್ತೀವಂತ, ನಮ್ಮ 31 ಜಿಲ್ಲಾಧ್ಯಕ್ಷರ ಅಭಿಪ್ರಾಯ ತರಿಸ್ಕೊತೀವಂತ, ಆಮೇಲೆ ಸಾರ್ವಜನಿಕವಾಗಿ ಮಾಹಿತಿ ಹೇಳ್ತೀವಂತ. ಈಗಾಗಲೇ ಆ ರಾಜ್ಯ ಸಮಿತಿ ಹೇಳಿದ ಹಾಗೆಯೇ ಅನೇಕ ಮಾಧ್ಯಮದ ಸ್ನೇಹಿತರು ಅದನ್ನು ಪ್ರಸಾರ ಮಾಡಿದರು. ಫೇಸ್ಬುಕ್ನ ವ್ಯಾಟ್ಸಪ್ನೊಳಗೆ ಸಾರ್ವಜನಿಕರು ಸಹಿತ ಅಧ್ಯಕ್ಷರ ಆಯ್ಕೆಗೆ ಹೆಸರು ಸೂಚಿಸಬಹುದು. ಹೀಗಾಗಿ 100,000 ಗೆಳೆಯರು, ದಲಿತ ಸಾಹಿತ್ಯ ಸಂಸ್ಕೃತಿಯನ್ನು ಪ್ರೀತಿಸುವ ಸಂಘಟಕರು, ಸಾಹಿತಿಗಳೆಲ್ಲ HT ಪೋತೆಯವರೇ ಈ ಸಮ್ಮೇಳನದ ಅಧ್ಯಕ್ಷರ ಆಯ್ಕೆ ಆಗಬೇಕಂಥೇಳಿ ಬಂದ ಮಾಹಿತಿ ನಮಗೆಲ್ಲ ಬಂದಿದ್ದರಿಂದ ನಾವು ಅವ್ರನ್ನ ಅಂದರೆ ಸಾರ್ವಜನಿಕರ ಅಭಿಪ್ರಾಯ, ನಮ್ಮ ರಾಜ್ಯ ಪದಾಧಿಕಾರಿಗಳ ಅಭಿಪ್ರಾಯ ಮತ್ತು ಜಿಲ್ಲಾ ಪದಾಧಿಕಾರಿಗಳ ಅಭಿಪ್ರಾಯ ಈ ರೀತಿ 3 ಸಂಗ್ರಹಿಸಿಕೊಂಡು ನಾವು ಸರ್ವಾಧ್ಯಕ್ಷರಾಗಿ ಪೋತೆಯವ್ರನ್ನ ಆಯ್ಕೆ ಮಾಡಿಕೊಂಡಿವಿ. ಅದರ ಬಗೆಗೆ ಒಂದಿಷ್ಟು ಮಾಹಿತಿಯನ್ನು ತಮಗೆಲ್ಲ ಕೊಡ್ತೀವಂತ ಅಧ್ಯಕ್ಷರ ಬಗೆಗೆ ಅದಿಷ್ಟು ಮಾಧ್ಯಮದೊಳಗೆ ಇನ್ನಷ್ಟು ಬರಲಿ ಅಂಥೇಳಿ ಒಂದು ಅಪೇಕ್ಷೆ. 2ನೇದು ನಾವಿಲ್ಲಿ ಮಾಧ್ಯಮದ ಗೋಷ್ಠಿಯನ್ನು ಮಾಡುವ ಉದ್ದೇಶದೊಳಗೆ
ಈ ಭಾಗದವರು ಮತ್ತು ಇದುವರೆಗೆ ನಾವು ಎಲ್ಲಿ ಇದನ್ನು ಮಾಹಿತಿ ಹೇಳಿಲ್ಲ. ಕಲಬುರಗಿ ವಿಭಾಗದೊಳಗೆ ಮೊದಲನೇದು ಗೌರವ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳಿ ಎರಡು ಸಂಗತಿ ವಿಶಿಷ್ಟ. ಇವು ನಾವು ಇನ್ನೂ ಮಾಧ್ಯಮಕ್ಕೆ ಬಿಡುಗಡೆ ಮಾಡಿಲ್ಲ. ಪುಸ್ತಕ ಪ್ರಶಸ್ತಿ ಮತ್ತು ಗೌರವ ಪ್ರಶಸ್ತಿ ಮತ್ತು ಸಾಧನೆ ಮಾಡಿದವರಿಗೆ, ವಿಶೇಷವಾಗಿ ನಮ್ಮ ಪದಾಧಿಕಾರಿಗಳಿಗೆ ಈ ಮೂರು ಸಂಗತಿಯನ್ನು ತಮ್ಮ ಜೊತೆಗೆ ಸಂಕ್ಷಿಪ್ತ ಹಂಚ್ಕೊಂಡ್ಬಿಡ್ತೀನಿ ಅಂತ. ಒಂದು ಗೌರವ ಪ್ರಶಸ್ತಿಗೆ ಭಾಳ ಮುಖ್ಯವಾಗಿ ನಾವು ಬೆಳ್ಳಿ ಹಬ್ಬದ ನಿಮಿತ್ತ ಈಗಾಗಲೇ ಮುಖ್ಯವಾಗಿ ಬುದ್ಧ ಬಸವ ಅಂಬೇಡ್ಕರ್ ಆಶಯದ ಹಿನ್ನೆಲೆಯಲ್ಲಿ ಕರ್ನಾಟಕದಾದ್ಯಂತ ಸಾಹಿತ್ಯ ಸಂಗೀತ ಕಲೆ ಸಂಸ್ಕೃತಿ ಮತ್ತು ನಮ್ಮ ಸಾಮಾಜಿಕ ಸಂಘಟನೆ ಮತ್ತು ಮಾಧ್ಯಮ ಇದರೊಳಗೆ ಕೆಲಸ ಮಾಡತಕ್ಕಂಥ ಸ್ನೇಹಿತರನ್ನು ಗುರುತಿಸಿ ಅವರಿಗೆ ಬೆಳ್ಳಿ ಸಂಭ್ರಮ ಪ್ರಶಸ್ತಿ ಕೊಡತಕ್ಕಂಥ ಕೆಲಸವನ್ನು ನಾವು ಈ ಸಮ್ಮೇಳನ ಮಾಡ್ತೀವಂತೆ. ಆರ್ ದೊಡ್ಡೇಗೌಡರು ಬೆಂಗಳೂರು ಅವರು ಸಾಹಿತಿಯಾಗಿ ಮತ್ತು ಒಂದು ಪುಸ್ತಕದ ಪ್ರಕಾಶಕರಾಗಿ ಮಾಡಿದ ಕೆಲಸ ಅಪರೂಪ. ವೀರ ಹನುಮಾನ ತುಂಬ ಹಿರಿಯ ಸಾಹಿತಿಗಳು ರಾಯಚೂರು, ಸಾಹಿತ್ಯ ಕ್ಷೇತ್ರಕ್ಕಾಗಿ ಗೌರವ ಪ್ರಶಸ್ತಿ. ನಮ್ಮ ಇಲ್ಲಿಯ ಬೀದರ ಭಾಗದವರಾಗಿರ್ತಕ್ಕಂಥ ಈ ಭಾಗದ ಹೆಸರಾಂತ ಸಾಹಿತಿಗಳಾಗಿರುವ ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್ ಅವರಿಗೆ ಕೂಡ ನಮ್ಮದು ಗೌರವ ಪ್ರಶಸ್ತಿ. ಹಾಗೆಯೇ ಇದೇ ಭಾಗದವರು ಇನ್ನೊಬ್ಬರು ಹಿರಿಯ ಸಾಹಿತಿ ಆಗಿರುವ ಸಿರಿಸೇರ್ ನಾಗರಾಳ ಅವರಿಗೆ ಕೂಡ ಗೌರವ ಪ್ರಶಸ್ತಿ. ಇವು ಸಾಹಿತ್ಯ ಕ್ಷೇತ್ರ. ಮತ್ತು ಬೇರೆ ಬಿಜಾಪುರ ಬಾಗಲಕೋಟದಿಂದ ಶ್ರೀಮತಿ ಮೃತ್ಯುಜಾ ಬೇಗಂ ಕೊಡಗಲಿ ಅವರಿಗೆ, ಹಾರಹೊಳೆ ರವೀಂದ್ರ ಮೈಸೂರು ಅವರು ಕೂಡ ಸಾಹಿತ್ಯ, ಪರಶುರಾಮ ಶಿವಶರಣ ವಿಜಾಪುರ ಮಾಧ್ಯಮ ಮತ್ತು ಸಾಹಿತ್ಯ, ನರೇಂದ್ರ ನಾಗವಾಲ ಮೈಸೂರದವರು ಸಮಾಜ ಸೇವೆಯಿಂದ ಅವರಿಗೆ ಗೌರವ ಪ್ರಶಸ್ತಿ, ಮುಳ್ಳೂರು ಶಿವಮಲ್ಲು ಚಾಮರಾಜನಗರ ಚಳವಳಿಯೊಳಗೆ ದಲಿತ ಚಳವಳಿಯೊಳಗೆ ತೊಡಗಿಕೊಂಡಿರ್ತಕ್ಕಂಥವ್ರು ಅವರಿಗೆ ಗೌರವ ಪ್ರಶಸ್ತಿ, ರಾಜು ವಿಜಾಪುರ ಅಂಥೇಳಿ ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ನೇಹಿತರು ಅವರಿಗೆ ಬೆಳ್ಳಿ ಸಂಭ್ರಮ ಪ್ರಶಸ್ತಿ, ಹುಬ್ಬಳ್ಳಿ ಸೌಜನ್ಯ ಕರಡೋಣಿ ಅಂಥೇಳಿ ಯುವಕರು ಅವರು ಧಾರವಾಡದ ಒಂದು ಕಲಾ ಕಾಲೇಜಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅದ್ಭುತ ನ್ಯಾಷನಲ್ ಲೆವೆಲ್ ಅಂದರೆ ರಾಷ್ಟ್ರಮಟ್ಟದ ಅವರು ಪೇಂಟಿಂಗ್ ಕಲಾವಿದರಿರೋದ್ರಿಂದ ಅವ್ರಿಗೊಂದು ಗೌರವ ಪ್ರಶಸ್ತಿ. ಹಾಗೆಯೇ ಆರ್ ನಟರಾಜ್ ಅಂಥೇಳಿ ಬಹುದೊಡ್ಡ ಸಂಗೀತದ ವಿದ್ವಾನ್, ಈ ಸದ್ಯ ಅವರು ಕೋಲಾರ ಭಾಗದೊಳಗೆ ಭಾಳ ಅಪರೂಪದ ಸಂಗೀತದ ಗಾಯಕರ ಕೆಲಸ ಮಾಡ್ತಾರೆ ಅವರು, ಸಿ ಆರ್ ನಟರಾಜ್ ಕೋಲಾರ ಭಾಗದಿಂದ. ಹಾಗೆಯೇ ದೇವು ಕೆ ಅಂಬಿಗ ಅಂಥೇಳಿ, ದೇವು ಕೆ ಅಂಬಿಗ ವಿಜಾಪುರದ ಯುವಕ, ಇತ್ತೀಚೆಗೆ ತಾವು ಗಮನಿಸಿದಾಗನೇ ಸೈಕಲ ಸವಾರಿ ಸಿನಿಮಾ ಕಳೆದ ವಾರ ಅದು ಬಿಡುಗಡೆ ಆಯಿತು. ಆ ಸಿನಿಮಾದ ನಿರ್ದೇಶಕ ಹುಡುಗ ಬಿಜಾಪುರದೊಳಗೆ ದೊಡ್ಡದು ಖರ್ಚು ಮಾಡಿ ಸ್ಟುಡಿಯೋ ಹಾಕ್ಕೊಂಡು ಸಿನಿಮಾ ನಿರ್ದೇಶ ಮಾಡಿದ ಕೆಲಸ ಮಾಡೋದ್ರಿಂದ ಯುವಕರು ಸಹಿತ ಇರಲಿ ಅಂಥೇಳಿ ನಮ್ಮೆಲ್ಲ ರಾಜ್ಯ ಸಮಿತಿ ಈ ರೀತಿ ಮಾಹಿತಿ ತರಿಸಿಕೊಂಡು ಆಯ್ಕೆ ಮಾಡಿದ ಕ್ರಮ. ಬೇರೆ ಸರ್ಕಾರ ನಾನು ನಿಮಗೆ ಮಾಧ್ಯಮದಾದ್ರೂ ಮಾಹಿತಿಗಾಗಿ ಹಂಚಿಕೊಳ್ತೀನಿ ಅಂತ ನೀವು ಬರೆಯುವಾಗ ಮಾತಾಡೋ ನಿಮಗೊಂದು ಮಾಹಿತಿ ಇರಲಿ ಅಂಥೇಳಿ, ನಾನು ಸಾಹಿತ್ಯ ಅಕಾಡೆಮಿಯ ಸದಸ್ಯನಾಗಿ ಕೆಲಸ ಮಾಡಿದ್ದರಿಂದ, ಕನ್ನಡ ಸಾಹಿತ್ಯ ಅಕಾಡೆಮಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯನಾಗಿ ಕೆಲಸ ಮಾಡಿದ್ದರಿಂದ, ಕನ್ನಡ ಸಾಹಿತ್ಯ ಪರಿಷತ್ತಿನ ಎರಡು ಅವಧಿ ಜಿಲ್ಲಾ ಕಾರ್ಯದರ್ಶಿಯಾಗಿ, ಮತ್ತು ಗೀತಾ ನಾಗಭೂಷಣ ಅವರು ಗದಗ 76ನೇ ಅಖಿಲ ಭಾರತ ದಲಿತ ಸಮ್ಮೇಳನದ ಸರ್ವಾಧ್ಯಕ್ಷ ಸಂದರ್ಭದಲ್ಲಿ ಮುಖ್ಯ ಸಂಯೋಜನಕ್ಕೆ ಕೆಲಸ ಮಾಡಿದ್ದರಿಂದ, ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೆಲಸ ಮಾಡಿದ ಅನುಭವ ಇರುವುದರಿಂದ, ಆ ಹಿನ್ನೆಲೆಯಲ್ಲಿ ಸಾಹಿತ್ಯ ಸಮಾಜ ಕಲೆ ಸಂಸ್ಕೃತಿ ಮತ್ತು ಮಾಧ್ಯಮದ ಸ್ನೇಹಿತರು. ಮತ್ತು ಇನ್ನೊಂದು ಗಮನಿಸಬೇಕು, ತಾವು ನಮ್ಮದು ಜಾತಿ ಸಮ್ಮೇಳನ ಅಲ್ಲ, ನಮ್ಮದು ಜಾತಿ ಸಮ್ಮೇಳನ ಅಲ್ಲ. ನಾವು 29 ವರ್ಷ ನಡೆದಿದ್ರು ಕೂಡ ನೀವು ತಾವು ನಮ್ಮ ಪದಾಧಿಕಾರಿಗಳನ್ನ ಗಮನಿಸ್ಬೋದು, ನಮ್ಮ ಪ್ರಶಸ್ತಿ ವಿಜೇತರು ಗಮನಿಸ್ಬೋದು, ಮತ್ತು ಅಲ್ಲಿ 300 ಮಂದಿ ಬಹುತೇಕ ಆಮಂತ್ರಿತರೆಲ್ಲ ಭಾಗವಹಿಸ್ತಾರೆ ನಮ್ಮ ವೇದಿಕೆ ಮೇಲೆ ಆಮಂತ್ರಣದಲ್ಲಿ ಸಮ್ಮೇಳನದೊಳಗೆ. ಅದರಲ್ಲಿ ಸಹಿತ ನಾವೆಲ್ಲ ಸಮುದಾಯದ ಈ ಸಮುದಾಯ ನಾವು ಗಮನಿಸೋದು ಹೆಂಗಂದ್ರೆ, ನಮ್ಮ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ವಿಭಾಗೀಯ ಸಂಯೋಜಕರು ಗಮನಿಸೋದೇನು ಅಂತಂದ್ರೆ, ಬುದ್ಧ ಬಸವ ಅಂಬೇಡ್ಕರ್ ಹಿನ್ನೆಲೆಯಲ್ಲಿ ಶೋಷಿತ ಸಮುದಾಯವಾಗಿ ಬರೆಯುವ ಮಾತನಾಡುವ ಬರೆಯುವ ಅನ್ನೋರು ಪುಸ್ತಕ ಬರೆಯೋರಾಗಿರ್ಬೋದು ಮಾಧ್ಯಮದೊಳಗೆ ಬರೆಯೋರಾಗ್ಬೋದು. ತಮ್ಮ ಗಮನಕ್ಕೆ ತರ್ತೀನಿ ಅಂತ ನಮ್ಮ ಹಿರೇಮಠ ಅಂತೇಳಿ ಪ್ರಜಾವಣೆ ವರದಿಗಾರ ಗದಗ ಬಂದಿದ್ದರು. ಬಹುತೇಕ ಕರ್ನಾಟಕದೊಳಗೆ ಗದಗ ಜಿಲ್ಲೆ ಅತಿ ಹೆಚ್ಚು ಅಸ್ಪೃಶ್ಯತೆಯನ್ನು ಆಚರಿಸುವಂಥ ಒಂದು ವರದಿಯನ್ನು ಅವರು ಅಪರೂಪ ಮಾಡಿಕೊಟ್ಟಿದ್ದರು ಆ ಸಂದರ್ಭದಲ್ಲಿ. ಹಿಂಗೆ ಮಾಧ್ಯಮದೊಳಗೆ ಬೇರೆ ಬೇರೆ ಸ್ನೇಹಿತರು ಕೂಡ ಕೆಲಸ ಮಾಡೋದ್ರಿಂದ ಈ ರೀತಿ ನಾವು ಅವ್ರನ್ನ ಕರ್ಕೊಂಡು ಅವ್ರಿಗೂ ಒಂದು ಗೌರವ ಕೊಡೋದ ಕೆಲಸವನ್ನು ಮಾಡಬೇಕು ಅಂತ ಹೊಂಟಿವಿ ಅಂತ. ಎರಡನೇದು ಪುಸ್ತಕ ಪ್ರಶಸ್ತಿ ಸಂಪರ್ಕ. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.